Good morning, students. Today we are going to discuss the nutrition in animals. In the previous class we have started the discussion about life processes. In that we have discussed the nutrition, what is nutrition, what is respiration, what is excretion, and what is transpiration antakkantadu na alli discussion martta agide. Adralli first life process alli ivu nalak kriyegalu antakkantavu na hedi ondu nutrition रेस्पिरेशन लाइफ प्रोसेस न्यूट्रिशन रेस्पिरेशन देन डाइजेशन मत्ते एक्सक्रीशन ना नोड़ता इले न्यूट्रिशन प्लांट्स हेगे न्यूट्रिशन अंत ना स्टडी माता हमी लास्ट क्लास इवत न्यूट्रिशन इन अनिमल्स अमीबा हेगे न्यूट्रिशन अंतकंतदागुत्ते. फर्स्ट आफ् आल वन्स अगेन ऐ विल रिपीटेड वाट इज न्यूट्रिशन. न्यूट्रिशन इज द प्रोसेस आफ् टेकिंग आफ् फुड अंड यूटिलाइजेशन आफ् दि आर्गानिजम्स फॉर द ग्रोथ अंड डेवलपमेंट आफ् देर बॉडी. अंद्रे ओंदु जीवी आहारवन्न सेवने माड्तक्कंतद्दु, सेवने माडिद मेले अदन्न जीर्ण माड्कोंडु अदरिंद बंदिरतक्कंत पौष्टिकांशगळन्न ತನ್ನ ದೇಹದ ಬೆಳವಣಿಗೆಗೋಸ್ಕರ ಬಳಸ್ತಕ್ಕಂಥ ಒಂದು ಕ್ರಿಯೆಗೆ ನಾವಿಲ್ಲಿ ಏನು ಹೇಳ್ತಾ ಹೋಗ್ತೀವಿ, ನ್ಯೂಟ್ರಿಷನ್ ಅಂತ ಹೇಳ್ತಾ ಹೋಗ್ತೀವಿ ಅಂತೇಳಿ. ಇಲ್ಲಿ ಫಸ್ಟು ನಾವು ಪ್ಲ್ಯಾಂಟ್ಸಲ್ಲಿ ಹೇಗೆ ಅದು ಆಹಾರ ತೊಗೊಳುತ್ತೆ, ಅದು ಆಹಾರ ತೊಗೊಳೋದಿಲ್ಲ, ಅದು ಆಹಾರ ತನ್ನಷ್ಟಕ್ಕೆ ತಾನೇ ತಯಾರು ಮಾಡ್ಕೊಳ್ಳುತ್ತೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ನ್ಯೂಟ್ರಿಷನ್ ಇನ್ ಅನಿಮಲ್ಸ್, ಅನಿಮಲ್ಸಲ್ಲಿ ನ್ಯೂಟ್ರಿಷನ್ ಹೇಗಾಗುತ್ತೆ ಅಂತಕ್ಕಂಥದ್ದು ನಾವು ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಇಲ್ಲಿ ನ್ಯೂಟ್ರಿಷನ್ ಇನ್ ಅನಿಮಲ್ಸ್ ಅಂತ ಹೇಳಿದಾಗ ಫಸ್ಟ್ ಬಂದುಬಿಟ್ಟು ನಾವು ಅಮೀಬಾನ ತೊಗೊಳ್ತಾ ಹೋಗ್ತೀವಿ. ಯಾಕಪ್ಪ ಅಂತ ಹೇಳಿದರೆ ಇಲ್ಲಿ ಅಮೀಬಾ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದರೆ ಇದಕ್ಕೆ ಸಪರೇಟ್ ಆಗಿರ್ತಕ್ಕಂಥ ಮೌತ್ ಅಂತಕ್ಕಂಥದ್ದು, ಡೈಜೆಸ್ಟಿವ್ ಸಿಸ್ಟಮ್ ಅಂತಕ್ಕಂಥದ್ದು ಇಲ್ಲ. ಇದು ಒಂದು ಏಕಕೋಶ ಜೀವಿ, ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಅಂತ ಕರಿತಾ ಹೋಗ್ತೀವಿ ನಾವು. ಯಾವಾಗ ಅಮೀಬಾ ಅಂತಕ್ಕಂಥದ್ದು ಆಹಾರನ ನೋಡುತ್ತೋ, ಇಲ್ಲಿ ಆಹಾರ ನೋಡ್ತಾ ಇದೆ ಅದು, ಇಲ್ಲಿ ಆಹಾರ ಅಂತಕ್ಕಂಥದ್ದು ಅದು ಕಾಣ್ತಾ ಇದೆ. ಆಹಾರನ ನೋಡಿದಾಗ ಅದೇನು ಮಾಡ್ತಾ ಹೋಗುತ್ತೆ, ತನ್ನಲ್ಲಿರ್ತಕ್ಕಂಥ ಒಂದು ಆ ಸೆಲ್ಯುಲರ್ ಅರೇಂಜ್ಮೆಂಟನ್ನು ಎರಡು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಥರ ಮಾಡ್ತಾ ಹೋಗುತ್ತೆ. ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಥರ ಮಾಡಿಬಿಟ್ಟು ಇದನ್ನು ಸೂಡೋಪೋಡಿಯಾ ಅಂತ ಕರಿತಾ ಹೋಗ್ತೀವಿ ನಾವು. ಈ ಫಿಂಗರ್ ಲೈಕ್ ಪ್ರೊಜೆಕ್ಷನನ್ನು ಆಹಾರದ ಸುತ್ತ ಸುತ್ತರ್ಕೊಂಡ್ಬಿಟ್ಟು ಏನು ಮಾಡ್ತಾ ಹೋಗುತ್ತೆ, ಆಹಾರನ ಒಳಗಡೆ ತೊಗೊಳ್ತಾ ಹೋಗುತ್ತೆ. ಯಾವಾಗ ಆಹಾರನ ಒಳಗಡೆ ತೊಗೊಳುತ್ತೋ ಅದರಲ್ಲಿ ಫುಡ್ ವ್ಯಾಕ್ಯೂಲ್ ಫಾರ್ಮೇಷನ್ ಮಾಡುತ್ತೆ. ಆ ಫುಡ್ ವ್ಯಾಕ್ಯೂಲಲ್ಲಿ ಆ ಎನ್ಝೈಮ್ಸ್ ಅಂತಕ್ಕಂಥವು ಇರ್ತಕ್ಕಂಥವು ಆ ಆಹಾರನ ಡೈಜೆಷನ್ ಮಾಡ್ಕೊಂಡು ಏನು ಮಾಡ್ತಾ ಹೋಗ್ತವೆ, ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳನ್ನು ತನ್ನ ದೇಹದ ಬೆಳವಣಿಗೆಗೆ ಬಳಸ್ಕೊಳ್ತಾ ಹೋಗ್ತವೆ. ಅದು ಬೇಕಾಗದೇ ಇರತಕ್ಕಂಥ ವೇಸ್ಟನ್ನು ಅದರ ಸೆಲ್ ಮೆಂಬ್ರೇನಿಂದ ಆ ವೇಸ್ಟನ್ನು ಹೊರಗಡೆ ಹಾಕ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾವೆ. ಈ ರೀತಿಯಾಗ್ಬಿಟ್ಟು ನ್ಯೂಟ್ರಿಷನ್ ಅಂತಕ್ಕಂಥದ್ದು ಅಮೀಬಾದಲ್ಲಿ ನಡೀತಾ ಹೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರಲ್ಲಿ ಹೇಗಪ್ಪ ನ್ಯೂಟ್ರಿಷನ್ ನಡೀತದೆ. ನ್ಯೂಟ್ರಿಷನ್ ಅಂದರೆ ಆಹಾರ ಹೆಂಗೆ ತೊಗೊಳ್ತಾರೆ, ಹೆಂಗೆ ಡೈಜೆಷನ್ ಆಗುತ್ತೆ, ಹೇಗೆ ಅದು ಹೊರಗಡೆ ವೇಸ್ಟ್ ಪ್ರಾಡಕ್ಟ್ಸನ್ನು ಹಾಕ್ತಾ ಹೋಗುತ್ತೆ ಅಂತಕ್ಕಂಥ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ನಮಗೆ ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳಿದಾಗ ಇಲ್ಲಿಗೆ ಸಪರೇಟ್ ಒಂದು ಸಿಸ್ಟಮ್ ಅಂತಕ್ಕಂಥದ್ದು ಇದೆ, ಅದಕ್ಕೆ ನಾವು ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತಾ ಹೋಗ್ತೀವಿ. ಡೈಜೆಸ್ಟಿವ್ ಸಿಸ್ಟಮ್ ಅಂತಕ್ಕಂಥದ್ದು ಮನುಷ್ಯರಲ್ಲಿ ಹ್ಯೂಮನ್ ಬೀಯಿಂಗ್ಸಲ್ಲಿ ಇರ್ತಾ ಹೋಗುತ್ತೆ. ಇದರಲ್ಲಿ ಒಂದು ಎಲಿಮೆಂಟ್ರಿ ಕೆನಾಲ್ ಅಂತಕ್ಕಂಥದ್ದಿದೆ, ಮತ್ತು ಗ್ಲ್ಯಾಂಡ್ಸ್ ಅಂತಕ್ಕಂಥವಿದ್ದಾವೆ, ಮತ್ತು ಈ ಗ್ಲ್ಯಾಂಡ್ಸ್ಗಳು ಎನ್ಝೈಮ್ಸನ್ನು ಉತ್ಪತ್ತಿ ಮಾಡ್ತಾ ಹೋಗ್ತವೆ. ಈ ಎನ್ಝೈಮ್ಸಿಂದ ಆಹಾರ ಅಂತಕ್ಕಂಥದ್ದು ಬ್ರೇಕ್ ಡೌನ್ ಆಗಿಬಿಟ್ಟು ನಮಗೆ ಅದರಿಂದ ಪೌಷ್ಟಿಕಾಂಶಗಳು ಅಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ, ಮತ್ತು ಶಕ್ತಿ ಅಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ. ಮೇಯ್ನ್ ಆರ್ಗನ್ಸ್ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿರ್ತಕ್ಕಂಥದ್ದು ಒಂದು ಮೌತು, ಇನ್ನೊಂದು ಈಸೋಫೇಗಸ್, ಮತ್ತು ಸ್ಟೊಮಕ್ ಅಂತಕ್ಕಂಥದ್ದು, ಸ್ಮಾಲ್ ಇಂಟೆಸ್ಟೈನ್ ಅಂತಕ್ಕಂಥದ್ದು, ಲಾರ್ಜ್ ಇಂಟೆಸ್ಟೈನ್ ಅಂತಕ್ಕಂಥದ್ದು, ಮತ್ತು ಏನಸ್ ಅಂತಕ್ಕಂಥದ್ದು. ಅದೇ ರೀತಿ ಮೇಯ್ನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ, ಇಲ್ಲಿ ಸೆಲವರಿ ಗ್ಲ್ಯಾಂಡ್ ಅಂತಕ್ಕಂಥದ್ದು, ಲಿವರ್ ಅಂತಕ್ಕಂಥದ್ದು, ಮತ್ತು ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಅಂತಕ್ಕಂಥವು, ಮತ್ತು ಪ್ಯಾಂಕ್ರಿಯಾಸ್ ಅಂತಕ್ಕಂಥವು, ಇದಿಷ್ಟು ಕೂಡ ಗ್ಲ್ಯಾಂಡ್ಸ್ ಗ್ರಂಥಿಗಳು ಅಂತ ಕರಿತಾ ಹೋಗ್ತೀವಿ, ಮತ್ತು ಇಂಟೆಸ್ಟೈನಲ್ ಗ್ಲ್ಯಾಂಡ್ಸ್ ಅಂತ ಕರಿತಾ ಹೋಗ್ತೀವಿ. ಇವೆಲ್ಲವೂ ಕೂಡ ಇಲ್ಲಿ ಎನ್ಝೈಮ್ಸನ್ನು ಉತ್ಪತ್ತಿ ಮಾಡ್ತಕ್ಕಂಥವು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಮ್ಯಾನ್ ಅಂತಕ್ಕಂಥದ್ದನ್ನು ನಾವು ತಗೊಂಡಾಗ, ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಮ್ಯಾನ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತಗೊಂಡಾಗ ನಾವು ಹೇಳಿದ್ವಿ, ಇಲ್ಲಿ ಫಸ್ಟಿಗೆ ನಾವು ಮೌತಿನ ಮುಖಾಂತರ ಆಹಾರನ ಸೇವನೆ ಮಾಡ್ತಾ ಹೋಗ್ತೀವಿ. ಅದು ಈಸೋಫೇಗಸ್ ಮುಖಾಂತರ ಸ್ಟೊಮಕ್ಕಿಗೆ ಬರ್ತಾ ಹೋಗುತ್ತೆ. ಸ್ಟೊಮಕ್ಕಲ್ಲಿ
ಈ ಲಿವರ್ ಅಂತಕ್ಕಂಥದ್ದು ಲಿವರ್ ಜ್ಯೂಸನ್ನು ಉತ್ಪತ್ತಿ ಮಾಡುತ್ತೆ, ಪ್ಯಾಂಕ್ರಿಯಾಸು ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಉತ್ಪತ್ತಿ ಮಾಡುತ್ತೆ, ಅವೆರಡೂ ಕೂಡ ಡಿಯೋಡಿನಮಲ್ಲಿ ಬರ್ತಾ ಹೋಗುತ್ತೆ. ಆ ಸ್ಟೊಮಕಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಉತ್ಪತ್ತಿ ಆಗುತ್ತೆ, ಅದರಿಂದ ಇಲ್ಲಿ ಬಂದುಬಿಟ್ಟು ಇಲ್ಲಿ ಡಿಯೋಡಿನಮಲ್ಲಿ ಸೇರ್ಕೊಳ್ಳುತ್ತೆ. ಇಲ್ಲಿ ಡೈಜೆಷನ್ ಆದಮೇಲೆ ನೆಕ್ಸ್ಟ್ ಅಲ್ಲಿಂದ ಇಂಟೆಸ್ಟೈನಿಗೆ ಬರ್ತದೆ. ಇಂಟೆಸ್ಟೈನಲ್ ಕಂಪ್ಲೀಟ್ ಡೈಜೆಷನ್ ಆಗಿಬಿಟ್ಟು ಇಂಟೆಸ್ಟೈನಲ್ ಗ್ಲ್ಯಾಂಡ್ಸ್ ಇದ್ದಾವೆ, ಅಲ್ಲಿಂದ ನೇರವಾಗಿ ಲಾರ್ಜ್ ಇಂಟೆಸ್ಟೈನಿಗೆ ಹೋಗುತ್ತೆ. ಲಾರ್ಜ್ ಇಂಟೆಸ್ಟೈನಲ್ಲಿ ಏನಾದರೂ ವಾಟರ್ ಇದ್ದರೆ ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಹೊರಗಡೆ ಅದು ವೇಸ್ಟ್ ಅಂತಕ್ಕಂಥದ್ದು ಏನಸ್ ಮುಖಾಂತರ ಹೊರಗಡೆ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ಹೋಗ್ಬೋದು ನೀವು ಒಂದು ಬಾಡಿಯಲ್ಲಿ ನೋಡಿದಾಗ ಮೌತು, ಇಲ್ಲಿ ಸೆಲವರಿ ಗ್ಲ್ಯಾಂಡ್ಸು, ಸೆಲವರಿ ಗ್ಲ್ಯಾಂಡ್ಸ್ ಇದು ಈಸೋಫೇಗಸ್ಸು, ಈಸೋಫೇಗಸ್ಸಿಂದ ಸ್ಟೊಮಕ್ಕಿಗೆ, ಸ್ಟೊಮಕ್ಕಿಂದ ಮತ್ತೆ ಡಿಯೋಡಿನಮಿಗೆ, ಡಿಯೋಡಿನಮಿಂದ ಸ್ಮಾಲ್ ಇಂಟೆಸ್ಟೈನು, ಸ್ಮಾಲ್ ಇಂಟೆಸ್ಟೈನಿಂದ ಲಾರ್ಜ್ ಇಂಟೆಸ್ಟೈನು, ಹೀಗೆ ಕ್ರಿಯೆ ಅಂತಕ್ಕಂಥದ್ದು ನಡೀತಾ ಹೋಗುತ್ತೆ. ಇಲ್ಲಿ ಮೌತಲ್ಲಿ ಫಸ್ಟಿಗೆ ಏನಾಗ್ತಾ ಹೋಗುತ್ತಪ್ಪ, ಮೌತಲ್ಲಿ ತಗೊಂಡಾಗ ಇಲ್ಲಿ ಆಹಾರ ಅಂತಕ್ಕಂಥದ್ದು ಈ ನಮ್ಮ ಬಾಯಲ್ಲಿರ್ತಕ್ಕಂಥ ಹಲ್ಲು ಮತ್ತು ಸಲೈವದ ಮುಖಾಂತರ ಏನಾಗ್ತಾ ಹೋಗುತ್ತೆ, ನಾವು ಚೆನ್ನಾಗಿ ಆಹಾರನ ಜಗಿಯೋದ್ರಿಂದ ದೊಡ್ಡ ದೊಡ್ಡ ಇರ್ತಕ್ಕಂಥ ಪೀಸಸ್ಗಳು, ಆಹಾರದ ಪದಾರ್ಥಗಳು ಏನಾಗುತ್ತೆ ಎಲ್ಲ ಪುಡಿ ಪುಡಿ ಆಗಿಬಿಟ್ಟು ದೇ ಆರ್ ಬಿಕಮಿಂಗ್ ಎ ಸ್ಮಾಲ್ ಪಾರ್ಟಿಕಲ್ಸ್ ಆ್ಯಂಡ್ ದ ಸ್ಟಾರ್ಚ್ ಈಸ್ ಕನ್ವರ್ಟೆಡ್ ಇನ್ ಟು ಸ್ಟಾರ್ಚ್ ಶುಗರ್ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ದೆನ್ ಅಲ್ಲಿಂದ ಫುಡ್ ಅಂತಕ್ಕಂಥದ್ದು ಈಸೋಫೇಗಸ್ ಮುಖಾಂತರ ಸ್ಟೊಮಕ್ಕಿಗೆ ಬರ್ತಾ ಹೋಗುತ್ತೆ. ಸ್ಟೊಮಕ್ಕಲ್ಲಿ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಅಂತಕ್ಕಂಥವು ಇದ್ದಾವೆ ಅಂತ ಹೇಳಿದ್ವಿ. ಅವು ಗ್ಯಾಸ್ಟ್ರಿಕ್ ಜ್ಯೂಸನ್ನು ಉತ್ಪತ್ತಿ ಮಾಡ್ತವೆ, ಅದರಲ್ಲಿ ಪೆಪ್ಸಿನ್ ಅಂತಕ್ಕಂಥದ್ದು, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತಕ್ಕಂಥದ್ದು ಮತ್ತು ಮ್ಯೂಕಸ್ ಅಂತಕ್ಕಂಥದ್ದು ಇರ್ತಾ ಹೋಗುತ್ತೆ. ಪೆಪ್ಸಿನ್ ಏನು ಮಾಡುತ್ತೆ, ಪ್ರೋಟೀನ್ಸನ್ನು ಬ್ರೇಕ್ ಡೌನ್ ಮಾಡ್ತಾ ಹೋಗುತ್ತೆ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನಾಗುತ್ತೆ, ಅಸಿಡಿಕ್ ಮೀಡಿಯಮನ್ನು ಅಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಮತ್ತು ಮ್ಯೂಕಸನ್ನು ಅಲ್ಲಿ ಪೆಪ್ಸಿನನ್ನು ಪ್ರೋಟೀನ್ಸನ್ನು ಬ್ರೇಕ್ ಡೌನ್ ಮಾಡೋದಕ್ಕೆ ಅಸಿಡಿಕ್ ಮೀಡಿಯಮ್ ಬೇಕಾಗಿರ್ತದೆ, ಅದಕ್ಕೋಸ್ಕರ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತಕ್ಕಂಥದ್ದು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಮ್ಯೂಕಸ್ ಏನು ಮಾಡುತ್ತೆ, ಆ ಮ್ಯೂಕಸ್ ಅಂತಕ್ಕಂಥ, ಮ್ಯೂಕಸ್ ಅಂದರೆ ಲೋಳೆ ಥರ ಉತ್ಪತ್ತಿ ಆಗ್ತಕ್ಕಂಥದ್ದು, ನಮ್ಮ ಮೂಗಿನಲ್ಲಿ ಹೇಗೆ ಈ ಇದನ್ನು ಮ್ಯೂಕಸ್ ಉತ್ಪತ್ತಿ ಆಗುತ್ತೋ, ಸಿಂಬಳ ಅಂತ ಏನು ಕರಿತೀವೋ ಅದೇ ರೀತಿಯಾಗಿರ್ತಕ್ಕಂಥದ್ದು ಸ್ಟೊಮಕ್ಕಲ್ಲೂ ಕೂಡ ಉತ್ಪತ್ತಿ ಆಗುತ್ತೆ. ಆ ಸ್ಟೊಮಕ್ಕಿನ ಮುಖಾಂತರ ಅದು ಆ ಮ್ಯೂಕಸ್ ತನ್ನ ವಾಲ್ಸನ್ನು ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ಅಲ್ಲಿಂದ ಸ್ಟೊಮಕ್ಕಿಂದ ಏನಾಗ್ತಾ ಹೋಗುತ್ತೆ, ಆ ಡಿಯೋಡಿನಮಿಗೆ ಬರ್ತಾ ಹೋಗುತ್ತೆ. ಡಿಯೋಮಿಡಿನಮಿನ ಅಪ್ಪರ್ ಪಾರ್ಟ್ ಇನ್ ಸ್ಮಾಲ್ ಇಂಟೆಸ್ಟೈನಿಗೆ ಬರ್ತದೆ. ಸ್ಮಾಲ್ ಇಂಟೆಸ್ಟೈನನ್ನು ಅಪ್ಪರ್ ಪಾರ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಅದು ಡಿಯೋಡಿನಮ್ ಅಂತ ಕರಿತಾ ಹೋಗುತ್ತೆ. ಇಲ್ಲಿ ಫುಡ್ ಅಂತಕ್ಕಂಥದ್ದು ಮಿಕ್ಸ್ ಆಗ್ತಾ ಹೋಗುತ್ತೆ, ಅದ್ರ ಜೊತೆಗೆ ಬೈಲ್ ಜ್ಯೂಸ್, ಬೈಲಿಂದ ಬರ್ತಕ್ಕಂಥ ಬೈಲ್ ಜ್ಯೂಸ್, ಲಿವರಿಂದ ಬರ್ತಕ್ಕಂಥ ಬೈಲ್ ಜ್ಯೂಸು ಮತ್ತು ಪ್ಯಾಂಕ್ರಿಯಾಟಿಕ್ ಜ್ಯೂಸಲ್ಲಿ ಅದು ಮಿಕ್ಸಪ್ ಆಗ್ತಾ ಹೋಗುತ್ತೆ. ಬೈಲಿನ ಕೆಲಸ ಏನಪ್ಪ, ಬೈಲ್ ಜ್ಯೂಸಿನ ಕೆಲಸ ಏನಂತಂದರೆ ಫ್ಯಾಟ್ಸನ್ನು ಸ್ಮಾಲರ್ ಗ್ಲಾಂಬ್ಯೂಲ್ಸ್ ಆಗಿ ಪರಿವರ್ತನೆ ಮಾಡುತ್ತೆ. ಪ್ಯಾಂಕ್ರಿಯಾಟಿಕ್ ಜ್ಯೂಸಲ್ಲಿ ಟ್ರಿಪ್ಸಿನ್ ಮತ್ತು ಲೈಪೇಸ್ ಅಂತಕ್ಕಂಥವು ಇರ್ತಾ ಹೋಗುತ್ತೆ. ಟ್ರಿಪ್ಸಿನ್ನು ಪ್ರೋಟೀನ್ಸನ್ನು ಬ್ರೇಕ್ ಡೌನ್ ಮಾಡುತ್ತೆ, ಲೈಪೇಸು ಫ್ಯಾಟ್ಸನ್ನು ಬ್ರೇಕ್ ಡೌನ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಅಲ್ಲಿಂದ ಸ್ಮಾಲ್ ಇಂಟೆಸ್ಟೈನಿಗೆ ಬಂದಾಗ ಸ್ಮಾಲ್ ಇಂಟೆಸ್ಟೈನಲ್ಲಿ ಇಂಟೆಸ್ಟೈನಲ್ ಜ್ಯೂಸ್ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ. ಆ ಇಂಟೆಸ್ಟೈನಲ್ ಜ್ಯೂಸ್ ಏನು ಮಾಡುತ್ತೆ, ಕಾರ್ಬೋಹೈಡ್ರೇಟ್ಸನ್ನು ಗ್ಲುಕೋಸಾಗಿ ಕನ್ವರ್ಟ್ ಮಾಡುತ್ತೆ, ಫ್ಯಾಟ್ಸನ್ನು ಫ್ಯಾಟಿ ಆ್ಯಸಿಡ್ಸಾಗಿ ಕನ್ವರ್ಟ್ ಮಾಡುತ್ತೆ, ಮತ್ತು ಗ್ಲಿಸರಲಾಗಿ ಕನ್ವರ್ಟ್ ಮಾಡುತ್ತೆ, ಪ್ರೋಟೀನ್ಸ್ ಅಂತಕ್ಕಂಥವು ಅಮೈನೋ ಆ್ಯಸಿಡ್ಸಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಹೀಗೆ ಅವೆಲ್ಲ ಕನ್ವರ್ಟ್ ಆದಮೇಲೆ ಆ ಇಂಟೆಸ್ಟೈನಲ್ಲಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇದ್ದಾವೆ. ಆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸಿಗೆ ನಾವು ವಿಲ್ಲೈ ಅಂತ ಕರಿತಾ ಹೋಗ್ತೀವಿ. ಆ ವಿಲ್ಲೈ ಮತ್ತು ಅದರ ಜೊತೆಯಲ್ಲಿ ಬ್ಲಡ್ ವೆಸಲ್ಸ್ ಇದ್ದಾವೆ. ಇದು ಏನು ಮಾಡ್ತಾ ಹೋಗುತ್ತೆ, ಅವೆಲ್ಲ ಡೈಜೆಷನ್ ಆಗಿರ್ತಕ್ಕಂಥ ಫುಡ್ಡನ್ನು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ. ಅಬ್ಸರ್ವ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಎಲ್ಲ ಬಾಡಿಯ ಎಲ್ಲ ಸೆಲ್ಸಿಗೂ ಅದು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಹೋಗುತ್ತೆ ಬ್ಲಡ್ಡಿನ ಮುಖಾಂತರ. ದೆನ್ ಅಲ್ಲಿಂದ ಅನ್ಡೈಜೆಷನ್ ಆಗಿರ್ತಕ್ಕಂಥದ್ದು ಅಂದರೆ ಡೈಜೆಷನ್ ಆಗದೆ ಉಳಿದಿರ್ತಕ್ಕಂಥ ಫುಡ್ ಏನಾಗುತ್ತೆ, ಲಾರ್ಜ್ ಇಂಟೆಸ್ಟೈನಿಗೆ ಬರ್ತಾ ಹೋಗುತ್ತೆ. ಈ ಲಾರ್ಜ್ ಇಂಟೆಸ್ಟೈನಲ್ಲಿ ಏನಾಗುತ್ತೆ, ವಾಟರ್ ಏನಾದರೂ ಇದ್ದರೆ ಅದನ್ನು ಪೂರ್ತಿ ಕಂಪ್ಲೀಟ್ ಅಬ್ಸರ್ವ್ ಮಾಡ್ಕೊಂಡು ವೇಸ್ಟ್ ಮೆಟೀರಿಯಲ್ನ ಏನಸ್ ಮುಖಾಂತರ ಹೊರಗಡೆ ಹಾಕ್ತಾ ಹೋಗುತ್ತೆ. ಹೀಗೆ ಡೈಜೆಷನ್ ಅಂತಕ್ಕಂಥದ್ದು ಒಂದೊಂದು ಪಾರ್ಟಲ್ಲಿ, ಮೌತಲ್ಲಿ ಹೇಗಾಗುತ್ತೆ, ಸ್ಟೊಮಕ್ಕಲ್ಲಿ ಹೇಗಾಗುತ್ತೆ, ಅದೇ ರೀತಿ ಇಂಟೆಸ್ಟೈನಲ್ಲಿ ಹೇಗಾಗುತ್ತೆ, ಮತ್ತು ಸ್ಮಾಲ್ ಇಂಟೆಸ್ಟೈನಲ್ಲಿ, ಡಿಯೋಡಿನಮಲ್ಲಿ ಮತ್ತು ಲಾರ್ಜ್ ಇಂಟೆಸ್ಟೈನಲ್ಲಿ ಹೇಗಾಗುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗಿದ್ವಿ. ನೆಕ್ಸ್ಟ್ ಲೈಫ್ ಪ್ರೊಸೆಸ್ಸಿನ ಇನ್ನೊಂದು ಕ್ರಿಯೆ ಯಾವುದಪ್ಪ ಅಂತ ಹೇಳಿದ್ರೆ ರೆಸ್ಪಿರೇಷನ್. ರೆಸ್ಪಿರೇಷನ್ ಅಂದರೆ ಏನು, ರೆಸ್ಪಿರೇಷನ್ ಈಸ್ ದ ಪ್ರೊಸೆಸ್ ಬೈ ವಿಚ್ ಫುಡ್ ಈಸ್ ಬರ್ನ್ಡ್ ಇನ್ ದ ಸೆಲ್ಸ್ ಆಫ್ ದಿ ಬಾಡಿ ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್ ಟು ರಿಲೀಸ್ ಎನರ್ಜಿ. ಅಂದರೆ ಆಹಾರ ನಾವೇನು ಜೀರ್ಣ ಮಾಡ್ಕೊಂಡಿದ್ದಾದಮೇಲೆ ಕಾರ್ಬೋಹೈಡ್ರೇಟ್ಸ್ ಅಂತಕ್ಕಂಥ ಗ್ಲೂಕೋಸ್ ಆಯಿತು, ಆ ಗ್ಲೂಕೋಸ್ ಎಲ್ಲ ಸೆಲ್ಸಿಗೆ ಹೋದ್ವು, ಅಲ್ಲಿ ಸೆಲ್ಸಲ್ಲಿ ಏನಾಗ್ತಾ ಹೋಗಬೇಕು, ಈ ಗ್ಲೂಕೋಸ್ ಅಂತಕ್ಕಂಥದ್ದು ಬರ್ನ್ ಆಗಬೇಕು. ಬರ್ನ್ ಅಂದರೆ ಕಂಪ್ಲೀಟ್ ಅದು ಬ್ರೇಕ್ ಡೌನ್ ಆಗಬೇಕು. ಬ್ರೇಕ್ ಡೌನ್ ಆಗಬೇಕಂತ ಹೇಳಿದ್ರೆ ಅದಕ್ಕೆ ಏನು ಬೇಕು, ಆಕ್ಸಿಜನ್ ಬೇಕು.
ಇದು ಮೈಟೋಕಾಂಡ್ರಿಯಾದಲ್ಲಿ ನಡೀತಾ ಹೋಗುತ್ತೆ, ಸೆಲ್ಲಿನ ಮೈಟೋಕಾಂಡ್ರಿಯಾದಲ್ಲಿ ನಡೀತಾ ಹೋಗುತ್ತೆ. ಈ ಇದನ್ನ ಬ್ರೇಕ್ ಡೌನ್ ಆಗಿಬಿಟ್ಟು ನಮಗೆ ಎನರ್ಜಿ ಉತ್ಪತ್ತಿ ಆಗುತ್ತೆ. ಆ ಎನರ್ಜಿ ಅಂತಕ್ಕಂಥದ್ದು ಯಾವ ರೂಪದಲ್ಲಿ ಇರ್ತದೆ? ಎ ಟಿ ಪಿ ಅಂತಕ್ಕಂಥದ್ದು ರೂಪದಲ್ಲಿ. ಎ ಟಿ ಪಿ ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತಕ್ಕಂಥ ರೂಪದಲ್ಲಿ ಇರ್ತದೆ. ಇಲ್ಲಿ ಆಗಬೇಕಾದ್ರೆ ಎ ಡಿ ಪಿ ಅಂತಕ್ಕಂಥದ್ದು ಫಾಸ್ಫೇಟ್ ಜೊತೆ ಸೇರ್ಕೊಂಡು, ಇನಾರ್ಗ್ಯಾನಿಕ್ ಫಾಸ್ಫೇಟ್ ಜೊತೆ ಸೇರ್ಕೊಂಡ್ಬಿಟ್ಟು ಎ ಟಿ ಪಿ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಶಕ್ತಿ ಅಂತಕ್ಕಂಥದ್ದು, ಎನರ್ಜಿ ಅಂತಕ್ಕಂಥದ್ದು ಯಾವ ರೂಪದಲ್ಲಿದೆ? ಅಡಿನೋಸಿನ್ ಟ್ರೈಫಾಸ್ಫೇಟ್ ಈ ಥರ ಎ ಟಿ ಪಿ ರೂಪದಲ್ಲಿ ಇದೆ. ಇದು ನಮಗೆ ಯಾವಾಗ ಬೇಕೋ ಆ ಎ ಟಿ ಪಿ ಏನಾಗುತ್ತೆ, ಮತ್ತೆ ನೀರಿನಲ್ಲಿ ಇನ್ ಪ್ರೆಸೆನ್ಸ್ ಆಫ್ ವಾಟರಲ್ಲಿ ಎ ಡಿ ಪಿ ಮತ್ತು ಎನರ್ಜಿ ಅಂತಕ್ಕಂಥದ್ದು ಉತ್ಪತ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ರೆಸ್ಪಿರೇಷನ್ ಅಂತ ಹೇಳಿದಾಗ ಎರಡು ರೀತಿಯ ರೆಸ್ಪಿರೇಷನ್ ಇದೆ. ಒಂದು ಏರೋಬಿಕ್ ರೆಸ್ಪಿರೇಷನ್ ಅಂತಕ್ಕಂಥದ್ದು, ಇನ್ನೊಂದು ಅನರೋಬಿಕ್ ರೆಸ್ಪಿರೇಷನ್. ಏರೋಬಿಕ್ ರೆಸ್ಪಿರೇಷನ್ ಅಂದರೆ ಏನಪ್ಪಾ ಅಂತ ಹೇಳಿದ್ರೆ, ಇದು ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಆಕ್ಸಿಜನ್ನ ಪ್ರೆಸೆನ್ಸಲ್ಲಿ ಈ ಕ್ರಿಯೆ ಅಂತಕ್ಕಂಥದ್ದು ನಡೀತಾ ಹೋಗುತ್ತೆ. ಇದರಿಂದ ನಮಗೆ ಹೆಚ್ಚು ಎನರ್ಜಿ ಅಂತ ಕೂತ್ಕೊಂತು ಹೆಚ್ಚು ಎನರ್ಜಿ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ. ಇದರಿಂದ ಎಂಡ್ ಪ್ರಾಡಕ್ಟ್ಸು ಕಾರ್ಬನ್ ಡೈಆಕ್ಸೈಡು, ವಾಟರು ಮತ್ತು ಎನರ್ಜಿ ಉತ್ಪತ್ತಿ ಆಗುತ್ತೆ. ಇದು ಎಲ್ಲ ಜೀವಿಗಳಲ್ಲಿ ಹೆಚ್ಚಾಗಿ ಆಗ್ತಕ್ಕಂಥದ್ದು. ಇದು ಯಾವ್ಯಾವ ಜೀವಿಗಳು ಆಕ್ಸಿಜನನ್ನು ಅಂದರೆ ಉಸಿರಾಡ್ತಿದ್ದಾವೋ, ಆ ಗಾಳಿಯಿಂದ ಗಾಳಿ ತಗೊಳ್ತಾವೋ ಅಂಥ ಎಲ್ಲ ಜೀವಿಗಳಲ್ಲಿ ಇದು ನಡೀತಾ ಆಗುತ್ತೆ. ಫಸ್ಟ್ ಇಲ್ಲಿ ಏರೋಬಿಕ್ ರೆಸ್ಪಿರೇಷನಲ್ಲಿ ಏನಾಗುತ್ತೆ, ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನಲ್ಲಿ ಗ್ಲೂಕೋಸ್ ಅಂತಕ್ಕಂಥದ್ದು ಪೈರುವೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಎಲ್ಲಿ ನಡೀತದೆ? ಸೈಟೋಪ್ಲಾಸಮಲ್ಲಿ ನಡೀತಾ ಹೋಗುತ್ತೆ. ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಗ್ಲೂಕೋಸ್ ಈಸ್ ಕನ್ವರ್ಟೆಡ್ ಇನ್ ಟು ಪೈರುವೇಟ್. ದೆನ್ ಇಟ್ ಪೈರುವೇಟ್ ಈಸ್ ಗೋಸ್ ಟು ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾದಲ್ಲಿ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಎನರ್ಜಿ, ಎನರ್ಜಿಯಾಗಿ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಈ ರೀತಿ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಕಂಪ್ಲೀಟ್ ಗ್ಲುಕೋಸ್ ಅಂತಕ್ಕಂಥದ್ದು ಬ್ರೇಕ್ ಡೌನ್ ಆದರೆ ಅಥವಾ ಬರ್ನ್ ಆದರೆ ಅದಕ್ಕೆ ನಾವೇನಂತ ಕರಿತಾ ಹೋಗ್ತೀವಿ, ಏರೋಬಿಕ್ ರೆಸ್ಪಿರೇಷನ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಅನರೋಬಿಕ್ ರೆಸ್ಪಿರೇಷನ್ ಅಂತ ಹೇಳಿದ್ರೆ, ಇನ್ ಆಬ್ಸೆನ್ಸ್ ಆಫ್, ಇಟ್ ಟೇಕ್ಸ್ ಪ್ಲೇಸ್ ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಇಟ್ ಪ್ರೊಡ್ಯೂಸಸ್ ಲೆಸ್ ಎನರ್ಜಿ. ಇಲ್ಲಿ ಎಂಡ್ ಪ್ರಾಡಕ್ಟ್ಸ್ ಏನಪ್ಪಾ ಅಂದರೆ ಲ್ಯಾಕ್ಟಿಕ್ ಆ್ಯಸಿಡ್ ಅಥವಾ ಎಥೆನಾಲು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದು ಮತ್ತು ಎನರ್ಜಿ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ. ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಅನರೋಬಿಕ್ ರೆಸ್ಪಿರೇಷನ್ ನಡೀತಾ. ಫಸ್ಟು ಸೈಟೋಪ್ಲಾಸಮಲ್ಲಿ ಗ್ಲುಕೋಸ್ ಅಂತಕ್ಕಂಥದ್ದು ಪೈರುವೇಟ್ ಆಗಿ ಕನ್ವರ್ಟ್ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಆಕ್ಸಿಜನಿನ ಪ್ರೆಸೆನ್ಸಲ್ಲಿ ಇದು ಪೈರುವೇಟ್ ಆಗಿ ಕನ್ವರ್ಟ್ ಆಯಿತು. ಇಲ್ಲೇ ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ, ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಮಸಲ್ ಸೆಲ್ಸಲ್ಲಿ ಈ ಪೈರುವೇಟ್ ಅಂತಕ್ಕಂಥದ್ದು ಮೈಟೋಕಾಂಡ್ರಿಯಾದಲ್ಲಿ ಅಲ್ಲಿ ಆಕ್ಸಿಜನ್ ಇರೋದಿಲ್ಲ. ಅವಾಗ ಏನಾಗುತ್ತೆ, ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಕಡಿಮೆ ಆಕ್ಸಿಜನ್ ಇರೋದ್ರಿಂದ ಅಲ್ಲಿ ಲ್ಯಾಕ್ ಆಫ್ ಆಕ್ಸಿಜನ್ ಇರೋದ್ರಿಂದ ಇಟ್ ಕನ್ವರ್ಟೆಡ್ ಇಂಟು ಲ್ಯಾಕ್ಟಿಕ್ ಆ್ಯಸಿಡ್ ಆ್ಯಂಡ್ ಎನರ್ಜಿ. ಕಡಿಮೆ ಆಕ್ಸಿಜನ್ ಇದ್ದರೆ, ಪೂರ್ತಿ ಆಕ್ಸಿಜನ್ ಇದ್ದರೆ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತು ಎನರ್ಜಿ ಉತ್ಪತ್ತಿ ಆಗುತ್ತೆ. ಲ್ಯಾಕ್ ಆಫ್ ಆಕ್ಸಿಜನ್ ಇರೋದ್ರಿಂದ ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ಎನರ್ಜಿ ಉತ್ಪತ್ತಿ ಆಗುತ್ತೆ. ಅದೇ ರೀತಿ ಎನರೋಬಿಕ್ ರೆಸ್ಪಿರೇಷನ್ ಅಂತಕ್ಕಂಥದ್ದು ಈಸ್ಟಲ್ಲಿ ಹೇಗಾಗುತ್ತಪ್ಪ ಅಂದರೆ, ಗ್ಲುಕೋಸ್ ಈಸ್ ಕನ್ವರ್ಟೆಡ್ ಇಂಟು ಪೈರುವೇಟ್ ಫಸ್ಟ್ ಇನ್ ಸೆಲ್ಸ್ ಆ್ಯಂಡ್ ದೆನ್ ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಇನ್ ಈಸ್ಟ್ ಸೆಲ್ಸಲ್ಲಿ ಇಟ್ ಈಸ್ ಕನ್ವರ್ಟೆಡ್ ಇಂಟು ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಎನರ್ಜಿ ಅಂತಕ್ಕಂಥದ್ದು ನಮಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಹೀಗೆ ಅನರೋಬಿಕ್ ರೆಸ್ಪಿರೇಷನ್ ಅಂತಕ್ಕಂಥದ್ದು ಈಸ್ಟ್ ಮತ್ತು ಮಸಲ್ ಸೆಲ್ಸಲ್ಲಿ ನಡೀತಾ ಹೋಗುತ್ತೆ. ಏರೋಬಿಕ್ ರೆಸ್ಪಿರೇಷನ್ ಅಂತಕ್ಕಂಥದ್ದು ಹ್ಯೂಮನ್ ಬೀಯಿಂಗ್ಸಿನ ಮತ್ತು ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸಿನ ಸೆಲ್ಸಲ್ಲಿ ನಡೀತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಇಲ್ಲಿ ಓವರ್ ವ್ಯೂ ಒಂದು ಡಯಾಗ್ರಾಮ್ ಅನ್ನು ನೋಡ್ತಾ ಇದ್ದೀವಿ. ಏನಿದೆ ಇಲ್ಲಿ, ಫಸ್ಟ್ ಗ್ಲುಕೋಸ್ ಅಂತಕ್ಕಂಥದ್ದು ಪೈರುವೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ ಮೈಟೋಕಾಂಡ್ರಿಯಾ ಆದರೆ, ಮೈಟೋಕಾಂಡ್ರಿಯಾ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಥವಾ ಬೇರೆ ಅನಿಮಲ್ಸ್ ಅಲ್ಲಾದರೆ ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಎನರ್ಜಿ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಆಕ್ಸಿಜನ್ನ ಪ್ರೆಸೆನ್ಸಲ್ಲಿ. ಅದೇ ಮಸಲ್ ಸೆಲ್ಲಲ್ಲಾದರೆ ಇನ್ ಲ್ಯಾಕ್ ಆಫ್ ಆಕ್ಸಿಜನ್ ಅಂತ ಹೇಳ್ಬೋದು, ಅಥವಾ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಇಟ್ ಈಸ್ ಕನ್ವರ್ಟೆಡ್ ಇಂಟು ಲ್ಯಾಕ್ಟಿಕ್ ಆ್ಯಸಿಡ್ ಆ್ಯಂಡ್ ಎನರ್ಜಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಇನ್ ಅಬ್ಸೆನ್ಸ್ ಆಫ್ ಆಕ್ಸಿಜನ್ ಇನ್ ಈಸ್ಟ್, ಈಸ್ಟಲ್ಲಿ ಇಟ್ ಈಸ್ ಕನ್ವರ್ಟೆಡ್ ಇಂಟು ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಎನರ್ಜಿ ಆಗಿ ಅದೇ ಪರಿವರ್ತನೆ ಆಗ್ತಾ ಹೋಗುತ್ತೆ. ರೆಸ್ಪಿರೇಷನ್ ಇನ್ ಹ್ಯೂಮನ್ಸ್, ಹ್ಯೂಮನ್ಸಲ್ಲಿ ರೆಸ್ಪಿರೇಷನ್ ಅಂತಕ್ಕಂಥದ್ದು ಹೇಗೆ ನಡೀತಾ ಇದೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ರೆಸ್ಪಿರೇಷನ್ ಅಂತಕ್ಕಂಥದ್ದು ಹೇಗೆ ನಡೀತಾ ಇದೆ ಅಂತಕ್ಕಂಥದ್ದು ಇಲ್ಲಿ ನಾವು ಏನು ನೋಡ್ತಾ ಇದ್ವಿ, ಡಿಸ್ಕಷನ್ ಮಾಡ್ತಾ ಇದ್ವಲ್ಲ. ರೆಸ್ಪಿರೇಷನ್ ಅಂತ ಹೇಳಿದಾಗ ಮೇನ್ ರೆಸ್ಪಿರೇಟರಿ ಸಿಸ್ಟಮಲ್ಲಿ ಏನೇನಿದ್ದಾವೆ, ದಟ್ ಈಸ್ ನಾಸ್ಟ್ರಿಲ್ಸ್ ಅಂತಕ್ಕಂಥವು, ನೇಸಲ್ ಕ್ಯಾವಿಟಿ ಅಂತಕ್ಕಂಥದ್ದು, ಅದೇ ರೀತಿ ಫ್ಯಾರಿಂಗ್ಸ್ ಅಂತಕ್ಕಂಥದ್ದು, ಲ್ಯಾರಿಂಗ್ಸ್ ಅಂತಕ್ಕಂಥದ್ದು, ಟ್ರೇಕಿಯಾ ಅಂತಕ್ಕಂಥದ್ದು,
ಬ್ರಾಂಕೈ ಬ್ರಾಂಕಿಯೋಲ್ಸ್ ಅಂತಕ್ಕಂಥವು, ದೆನ್ ಲಂಗ್ಸ್ ಆ್ಯಂಡ್ ಡಯಾಫ್ರಮ್ ಅಂತಕ್ಕಂಥದ್ದು. ಇಷ್ಟು ಈ ಭಾಗಗಳು ಮೇಯ್ನ್ ಆರ್ಗನ್ಸ್ ಅಂತಕ್ಕಂಥವು ರೆಸ್ಪಿರೇಟ್ರಿ ಸಿಸ್ಟಮಲ್ಲಿ ಬರ್ತಕ್ಕಂಥವು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ರೆಸ್ಪಿರೇಟ್ರಿ ಸಿಸ್ಟಮಲ್ಲಿ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ಏರ್ ಎಂಟರ್ ಆಗುತ್ತೆ ಥ್ರೂ ನಾಸ್ಟ್ರಿಲ್ಸ್. ನಾಸ್ಟ್ರಿಲ್ಸ್ ನ ಮುಖ, ನಾಸ್ಟ್ರಿಲ್ಸ್ ಅಂತ ಹೇಳಿದ್ರೆ ಮೂಗಿನ ನಮ್ಮ ಏನು ಒಳ್ಳೆ ಅಂತ ಕರಿತೀವಲ್ಲ, ಇದರ ಮುಖಾಂತರ ನಮಗೆ ಗಾಳಿ ಅಂತಕ್ಕಂಥದ್ದು ಒಳಗಡೆ ಹೋಗುತ್ತೆ. ಹೋಗಬೇಕಾದ್ರೆ ನಮ್ಮ ಮೂಗಿನಲ್ಲಿ ಏನಾಗಿದೆ, ಹೇರ್ಸ್ ಮತ್ತು ಮ್ಯೂಕಸ್ ಇದೆ. ಇದೇನು ಮಾಡುತ್ತೆ, ಡಸ್ಟ್ ಪಾರ್ಟಿಕಲ್ಸನ್ನೆಲ್ಲ ಅದು ತಡೀತಾ ಹೋಗುತ್ತೆ. ಒಳಗಡೆ ಡಸ್ಟ್ ಪಾರ್ಟಿಕಲ್ಸ್ ಹೋಗೋದಕ್ಕೆ ಬಿಡೋದಿಲ್ಲ. ಆ ಹೇರ್ಸ್ ಮತ್ತು ಮ್ಯೂಕಸ್ ಏನು ಒದ್ದೆ ಆಗಿರ್ತಕ್ಕಂಥ ವಾತಾವರಣ ಇದೆಯಲ್ಲ, ಅದೆಲ್ಲ ಏನು ಮಾಡುತ್ತೆ, ಡಸ್ಟ್ ಪಾರ್ಟಿಕಲ್ಸನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಏನು ಮಾಡ್ತಾ ಹೋಗುತ್ತೆ, ಅಬ್ಸರ್ವ್ ಮಾಡ್ಕೊಂಡು ದೆನ್ ಏರ್ ಎಂಟರ್ಸ್ ಇಂಟು ದ ಫ್ಯಾರಿಂಗ್ಸ್. ಫ್ಯಾರಿಂಗ್ಸ್ ಇಂದ ಲ್ಯಾರಿಂಗ್ಸಿಗೆ ಹೋಗುತ್ತೆ, ಲ್ಯಾರಿಂಗ್ಸ್ ಇಂದ ಟ್ರೇಕಿಯಾಗೆ ಬರ್ತಾ ಹೋಗುತ್ತೆ, ಟ್ರೇಕಿಯಿಂದ ಬ್ರಾಂಕೈಗೆ, ದೆನ್ ಇಟ್ ಎಂಟರ್ಸ್ ಇಂಟು ಲಂಗ್ಸಿಗೆ ಇಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಟ್ರೇಕಿಯಾದಲ್ಲಿ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ಕಾರ್ಟಿಲೇಜ್ ಅಂತಕ್ಕಂಥದ್ದು ಇದೆ. ಕಾರ್ಟಿಲೇಜ್ ಅಂತಕ್ಕಂಥದ್ದು ರಿಂಗ್ಸ್ ಆಫ್ ಕಾರ್ಟಿಲೇಜ್ ಅಂದರೆ ರಿಂಗ್ ರಿಂಗ್ ಥರ ಕಾಣ್ತಾ ಇದೆ, ನಿಮಗೆ ಇಲ್ಲಿ ನೋಡ್ತಿರ್ಬೋದು, ರಿಂಗ್ ರಿಂಗ್ ಥರ ಕಾಣ್ತಾ ಇದೆ. ಇದೇನು ಮಾಡ್ತಾ ಹೋಗುತ್ತೆ, ಇದು ಕೊಲ್ಯಾಪ್ಸ್ ಆಗೋದನ್ನು, ಕಾರ್ಟಿಲೇಜನ್ನು ಕೊಲ್ಯಾಪ್ಸ್ ಆಗೋದನ್ನು ತಡೆ ಹಿಡಿತಾ ಇದೆ. ಯಾವಾಗ ಟ್ರೇಕಿಯಾದಲ್ಲಿ ಗಾಳಿ ಇಲ್ಲದಾಗ ಹಾಗೆ ಅದು ನಿಂತ್ಕೊಳ್ಳೋದಕ್ಕೆ ಅದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಮತ್ತು ಆ ಟ್ರೇಕಿಯಾ ಅಂತಕ್ಕಂಥದ್ದು ಮುಂದೆ ಹೋಗ್ಬಿಟ್ಟು ಬ್ರಾಂಕೈ ಆಗುತ್ತೆ. ಆ ಬ್ರಾಂಕೈ ಮುಂದೆ ಏನಾಗುತ್ತೆ, ಅದು ಬ್ರಾಂಚಸ್ ಆಗಿಬಿಟ್ಟು ಬ್ರಾಂಕಿಯೋಲ್ಸ್ ಆಗ್ತಾ ಹೋಗ್ತವೆ. ಇವೆಲ್ಲ ನೋಡ್ತಿರ್ಬೋದು, ಇದೆಲ್ಲ ಬ್ರಾಂಕಿಯೋಲ್ಸ್ ಅಂತಕ್ಕಂಥ. ಈ ಬ್ರಾಂಕಿಯೋಲ್ಸ್ಗಳು ಕೊನೆಗೆ ಟೈನಿ ಏರ್ಸ್ ಈ ಥರ ಬಂದುಬಿಟ್ಟು ಇಲ್ಲಿ ನೋಡ್ತಿರ್ಬೋದು, ಒಂದು ಇದಕ್ಕೆ ಸ್ಯಾಕ್ಸ್ ಥರ ಕಾಣ್ತಾ ಇದೆ, ಅಂದರೆ ಒಂದು ಟ್ಯೂಬ್ ಥರ ಕಾಣ್ತಾ ಇದೆ. ಇದನ್ನು ನಾವೇನಂತ ಕರಿತೀವಿ, ಅಲ್ವಿಯೋಲೈ ಅಂತ ಕರಿತಾ ಹೋಗುತ್ತೆ. ಇದಕ್ಕೆ ಫುಲ್ಲು ಬ್ಲಡ್ ಸಪ್ಲೈ ಅಂತಕ್ಕಂಥದ್ದು ಇರ್ತಾ ಹೋಗುತ್ತೆ. ಇಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ಗಳು ಆಗ್ತಾ ಹೋಗುತ್ತೆ, ಅಂದರೆ ಆಕ್ಸಿಜನ್ನು ಹೊರಗಡೆ ಬ್ಲಡ್ ವೆಸಲ್ಸಿಗೆ ಬ್ಲಡ್ಡಿಗೆ ಹೋಗುತ್ತೆ, ಕಾರ್ಬನ್ ಡೈಆಕ್ಸೈಡು ಈ ಸ್ಯಾಕ್ ಒಳಗಡೆ ಬರ್ತದೆ, ಇಲ್ಲಿಂದ ವಾಪಸ್ಸು ಬ್ರಾಂಕಿಯೋಲ್ಸಿಗೆ, ಬ್ರಾಂಕಿಯೋಲ್ಸಿಂದ ಬ್ರಾಂಕೈಗೆ, ಬ್ರಾಂಕೈಯಿಂದ ಮತ್ತೆ ಟ್ರೇಕಿಯಾಗೆ, ಟ್ರೇಕಿಯಾದಿಂದ ಮತ್ತೆ ವಾಪಸ್ಸು ಗಾಳಿ ಅಂತಕ್ಕಂಥದ್ದು ಹೊರಗಡೆ ಹೋಗ್ತಾ ಹೋಗುತ್ತೆ. ಈ ರೀತಿ ರೆಸ್ಪಿರೇಷನ್ ಅಂತಕ್ಕಂಥದ್ದು ಹೆಂಗೆ ಮೆಕ್ಯಾನಿಸಮ್, ಬ್ರೀಥಿಂಗ್ ಅಂತಕ್ಕಂಥದ್ದು ಹೇಗೆ ಆಗ್ತಾ ಹೋಗುತ್ತೆ. ಯಾವಾಗ ನಾವು ಏರನ್ನು ಒಳಗಡೆ ತಗೊಳ್ತಾ ಹೋಗ್ತೀವೋ ಏನಾಗ್ತಾ ಹೋಗುತ್ತೆ, ಈ ಒಂದು ಡಯಾಫ್ರಮ್ ಅಂತಕ್ಕಂಥದ್ದು ಏನಾಗ್ತಾ ಹೋಗುತ್ತೆ, ಅದು ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಓಕೆನಾ, ಇಲ್ಲಿ ರಿಲ್ಯಾಕ್ಸ್ ಅಲ್ಲ, ಕಾಂಟ್ರ್ಯಾಕ್ಟ್ ಆಗ್ತಾ ಹೋಗುತ್ತೆ. ಡಯಾಫ್ರಮ್ ಅಂತಕ್ಕಂಥದ್ದು ಕಾಂಟ್ರ್ಯಾಕ್ಟ್ ಆಗ್ತಾ ಹೋಗುತ್ತೆ. ಯಾವಾಗ ನಾವು ನೀ ಗಾಳಿನ ಹೊರಗಡೆ ತಗೊಂಡಾಗ ಡಯಾಫ್ರಮ್ ಅಂತಕ್ಕಂಥದ್ದು ಕಾಂಟ್ರ್ಯಾಕ್ಟ್ ಆಗ್ತಾ ಹೋಗುತ್ತೆ, ಮತ್ತು ಆ ಡಯಾಫ್ರಮ್ ಅಂತಕ್ಕಂಥದ್ದು ಕೆಳಗಡೆ ಹೋಗ್ತಾ ಹೋಗುತ್ತೆ. ಇಲ್ಲಿ ಕೆಳಗಡೆ ಬಂದಿದೆ ನೋಡ್ರಿ, ಇಲ್ಲಿ ಕೆಳಗಡೆ ಬಂದಿರತಕ್ಕಂಥದ್ದು. ಈಗ ಕೆಳಗಡೆ ಬಂದಾಗ ಲಂಗ್ಸ್ ಅಂತಕ್ಕಂಥವು ಎಕ್ಸ್ಪ್ಯಾಂಡ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಎಕ್ಸ್ಪ್ಯಾಂಡ್. ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್, ಒಂದು ಬಾಟ್ಲಲ್ಲಿ ಎರಡು, ಒಂಥರ ಬ್ರಾಂಕೈ ಮತ್ತು ಟ್ರೇಕಿಯಾ, ಟ್ರೇಕಿಯಾದಿಂದ ಇದು ಟ್ರೇಕಿಯಾ ಮತ್ತು ಬ್ರಾಂಕೈ, ಬ್ರಾಂಕಿಯಾದಿಂದ ಬ್ರಾಂಕಿಯೋಲ್ಸ್ ಅಂತಕ್ಕಂಥದ್ದು, ಇಲ್ಲಿ ಲಂಗ್ಸ್ ಅಂತಕ್ಕಂಥದ್ದು ನಾವು ಇಲ್ಲಿ ಇದನ್ನು ಎಕ್ಸ್ಪೆರಿಮೆಂಟ್ ಥರ ಮಾಡ್ತಾ ಹೋಗಿದ್ವಿ, ಮಾಡಲನ್ನು ಮಾಡ್ತಾ ಹೋಗಿದ್ದೀವಿ. ಇಲ್ಲಿ ನೋಡಿದಾಗ ಇಲ್ಲಿ ಯಾವಾಗ ಏರ್ ಎಂಟ್ರಿ ಆಗುತ್ತೋ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಲಂಗ್ಸ್ ಎಕ್ಸ್ಪ್ಯಾಂಡ್ ಆದಾಗ ಈ ಡಯಾಫ್ರಮ್ ಅಂತಕ್ಕಂಥದ್ದು ಕಾಂಟ್ರ್ಯಾಕ್ಟ್ ಆಗುತ್ತೆ ಅಂತಕ್ಕಂಥದ್ದು ನಮಗಿಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿ ಯಾವಾಗ ನಾವು ಗಾಳಿನ ಹೊರಗಡೆ ಬಿಡ್ತೀವೋ, ಹೊರಗಡೆಯಿಂದ ಗಾಳಿ ಯಾವಾಗ ಹೊರಗಡೆ ಹೋಗುತ್ತೋ ಬಿಟ್ಟಾಗ ಈ ಡಯಾಫ್ರಮ್ ಅಂತಕ್ಕಂಥದ್ದು ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಕಾಂಟ್ರ್ಯಾಕ್ಟ್ ಇದ್ದಿದ್ದು ರಿಲ್ಯಾಕ್ಸೇಷನಿಗೆ, ಪೊಸಿಷನಿಗೆ ಬರ್ತಾ ಹೋಗುತ್ತೆ. ಮತ್ತು ಆ ಇಲ್ಲಿ ಡಯಾಫ್ರಮ್ ಅಂತಕ್ಕಂಥದ್ದು ಡೌನ್ವರ್ಡ್ ಬಂದಿತ್ತು, ಇಲ್ಲಿ ಅಪ್ವರ್ಡ್ ಹೋಗ್ತಾ ಹೋಗುತ್ತೆ, ಗೊತ್ತಾಯ್ತಾ. ಮತ್ತು ಚೆಸ್ಟ್ ಕ್ಯಾವಿಟಿ ಅಂತಕ್ಕಂಥದ್ದು ಕಾಂಟ್ರ್ಯಾಕ್ಟ್ ಆಗೋದು, ಅಂದರೆ ಚೆಸ್ಟ್ ನಮ್ಮದು ತಗ್ಗ ಉಬ್ಬೋದು ತಗ್ಗೋದು ಆಗುತ್ತಲ್ಲ, ಅದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಟ್ರಾನ್ಸ್ಪೋರ್ಟೇಷನ್. ಹೆಂಗಪ್ಪ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಹೋಗುತ್ತೆ, ಇನ್ನು ಹ್ಯೂಮನ್ ಬೀಯಿಂಗ್ಸನ್ನು ಫಸ್ಟಿಗೆ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇದು ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆಹಾರ ಪದಾರ್ಥಗಳಾಗಿರ್ಬೋದು ಮತ್ತು ವೇಸ್ಟ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಅವೆಲ್ಲವೂ ಟ್ರಾನ್ಸ್ಪೋರ್ಟೇಷನ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಒಂದು ನಮಗೆ ಬ್ಲಡ್ಡಿನ ಮುಖಾಂತರ ಆಗ್ತಾ ಹೋಗುತ್ತೆ. ಬ್ಲಡ್ ಏನು ಮಾಡ್ತಾ ಹೋಗುತ್ತೆ, ಫುಡ್ಡನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಆಕ್ಸಿಜನನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಮತ್ತು ವೇಸ್ಟ್ ಪ್ರಾಡಕ್ಟ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಹೋಗುತ್ತೆ. ಬ್ಲಡ್ಡಲ್ಲಿ ಏನೇನಿದೆಯಪ್ಪ, ಪ್ಲಾಸ್ಮಾ ಇದೆ, ರೆಡ್ ಬ್ಲಡ್ ಸೆಲ್ಸ್ ಇದೆ, ವೈಟ್ ಬ್ಲಡ್ ಸೆಲ್ಸ್ ಇದೆ, ಪ್ಲೇಟ್ಲೆಟ್ಸ್ ಇದೆ. ಪ್ಲಾಸ್ಮಾ ಮುಖಾಂತರ ಫುಡ್ ಟ್ರಾನ್ಸ್ಪೋರ್ಟ್ ಆಗುತ್ತೆ, ವಾಟರ್ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜಿನಸ್ ವೇಸ್ಟ್ ಎಲ್ಲ ಹೋಗ್ತಾ ಹೋಗುತ್ತೆ. ರೆಡ್ ಬ್ಲಡ್ ಸೆಲ್ಸ್ RBCಯಿಂದ ಆಕ್ಸಿಜನ್ ಮಾತ್ರ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡು. ವೈಟ್ ಬ್ಲಡ್ ಸೆಲ್ಸ್ WBC ಅಂತಕ್ಕಂಥವು ಮೈಕ್ರೋಬ್ಸನ್ನು, ಹಾರ್ಮ್ಫುಲ್ ಮೈಕ್ರೋ ಆರ್ಗನಿಸಮ್ಸನ್ನು ಏನು ಮಾಡ್ತವೆ, ಅದನ್ನು ಕಿಲ್ ಮಾಡ್ತವೆ, ಸಾಯಿಸ್ತವೆ. ಅದಕ್ಕೋಸ್ಕರ ಇದನ್ನು ಡಿಫೆನ್ಸಿವ್ ಸೆಲ್ಸ್ ಅಂತಲೂ ಕರಿತಾ ಹೋಗ್ತೀವಿ. ಇದು ಡಿಫೆನ್ಸ್ ಮೆಕ್ಯಾನಿಸಮ್. ಮತ್ತು ಪ್ಲೇಟ್ಲೆಟ್ಸಿನ ಕೆಲಸ ಏನಪ್ಪ ಅದೇ,
ಕ್ಲಾಟಿಂಗ್ ಆಫ್ ಬ್ಲಡ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಮತ್ತು ಇಂಜುರಿ ಆಗೋದನ್ನು ತಡೀತಾ ಹೋಗುತ್ತೆ. ನೆಕ್ಸ್ಟ್ ಆರ್ಟರೀಸ್ ಅಂತಕ್ಕಂಥ ಬರ್ತಾ ಹೋಗುತ್ತೆ. ಇವು ಪ್ಯೂರ್ ಬ್ಲಡ್ಡನ್ನು ಕ್ಯಾರಿ ಮಾಡ್ತಾವೆ, ಹಾರ್ಟಿಂದ ಎಲ್ಲ ಪಾರ್ಟ್ಸಿಗೆ ತೊಗೊಂಡು ಹೋಗ್ಬಿಟ್ಟು ಆರ್ಟರೀಸು ಬ್ಲಡ್ಡನ್ನು ಕೊಡ್ತಾ ಹೋಗುತ್ತೆ. ವೆಯ್ನ್ಸ್ ಏನು ಮಾಡುತ್ತೆ, ಇಂಪ್ಯೂರ್ ಬ್ಲಡ್ಡನ್ನು ಎಲ್ಲ ಬಾಡಿ ಪಾರ್ಟ್ಸಿಂದ ಕಲೆಕ್ಟ್ ಮಾಡ್ಕೊಂಬಂದ್ಬಿಟ್ಟು ಹಾರ್ಟಿಗೆ ಕೊಡ್ತಾ ಹೋಗುತ್ತೆ. ಆರ್ಟರೀಸು ಪ್ಯೂರ್ ಬ್ಲಡ್ಡನ್ನು ಕಲೆಕ್ಟ್ ಮಾಡ್ತವೆ ಫ್ರಮ್ ಹಾರ್ಟ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಬಾಡಿ. ವೆಯ್ನ್ಸ್ ಕಲೆಕ್ಟ್ಸ್ ಇಂಪ್ಯೂರ್ ಬ್ಲಡ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ದಿ ಬಾಡಿ ಟು ದ ಹಾರ್ಟ್. ಅದೇ ರೀತಿ ಕೆಪಿಲರೀಸ್ ಅಂತಕ್ಕಂಥವು, ಇವು ನ್ಯಾರೋ ಬ್ಲಡ್ ವೆಸಲ್ಸ್ಗಳು ವಿಚ್ ಕನೆಕ್ಟ್ಸ್ ಆರ್ಟರೀಸ್ ಮತ್ತು ವೆಯ್ನ್ಸನ್ನು ಕನೆಕ್ಟ್ ಮಾಡ್ತಕ್ಕಂಥವು ಕೆಪಿಲರೀಸ್ ಅಂತ ಕರಿತಾ ಹೋಗ್ತೀವಿ. ಇವು ಫುಡ್ಡನ್ನು ಎಕ್ಸ್ಚೇಂಜ್ ಮಾಡೋದಕ್ಕೆ, ವಾಟರ್, ಆಕ್ಸಿಜನ್ನು, ಕಾರ್ಬನ್ ಡೈಆಕ್ಸೈಡು ಇದೆಲ್ಲ ಎಕ್ಸ್ಚೇಂಜ್ ಆಗೋದಕ್ಕೆ ಬ್ಲಡ್ಡಿಗೂ ಮತ್ತು ಸೆಲ್ಸಿನ ಮಧ್ಯದಲ್ಲಿ ಈ ಕೆಪಿಲರೀಸ್ ಅಂತಕ್ಕಂಥವು ಇಲ್ಲಿ ಇರ್ತಾ ಹೋಗ್ತವೆ. ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೆ ಒಂದು ಏನೇ ಒಂದು ಟ್ರಾನ್ಸ್ಪೋರ್ಟ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ವಾಹಕ ಅಂತಕ್ಕಂಥದ್ದು ಇರಬೇಕು. ಇವಾಗ ನಾವು ನೋಡ್ತಿರ್ತೀವಿ ಮನೆಯಲ್ಲಿ ಅಥವಾ ಊರಲ್ಲಿ ಏನಾದರೂ ಒಂದು ಕಡೆಯಿಂದ ಒಂದು ಕಡೆ ಒಂದು ವಸ್ತುನ ಕಳಿಸ್ಬೇಕು ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಗಾಡಿಯಲ್ಲೋ ಅಥವಾ ಒಂದು ಬೈಕಲ್ಲೋ ಒಂದು ಲಾರಿಯಲ್ಲೋ ವಸ್ತುಗಳನ್ನು ಕಳಿಸ್ತಿರ್ತೀವಿ. ಅದೇ ರೀತಿ ನಮ್ಮ ಮನೆಯಲ್ಲಿ ನೀರನ್ನು ಕೆಳಗಡೆಯಿಂದ ಮೇಲಕ್ಕೆ ಕಳಿಸ್ಬೇಕು, ಟ್ರಾನ್ಸ್ಪೋರ್ಟ್ ಮಾಡಬೇಕಂದ್ರೆ ನಮ್ಮ ಮನೆಯಲ್ಲಿ ಮೋಟ್ರ್ ಥರ ಇದೆ. ಅದೇ ರೀತಿಯೇ ನಮ್ಮ ದೇಹದಲ್ಲಿ ಇವೆಲ್ಲ ಇದನ್ನು ನಾವು ಬ್ಲಡ್ ಆಗಿ ಇದನ್ನು ಕಾರ್ಬನ್ ಡೈಆಕ್ಸೈಡು ಫುಡ್ಡು ಎಲ್ಲವನ್ನು ನಾವು ಕಳಿಸ್ಬೇಕಂದ್ರೆ ಇಲ್ಲೊಂದು ನಮಗೆ ಪಂಪಿಂಗ್ ಆರ್ಗನ್ ಅಂತಕ್ಕಂಥದ್ದಿದೆ, ಮಸಲ್ ಆರ್ಗನು, ಅದನ್ನು ನಾವು ಹಾರ್ಟ್ ಅಂತ ಕರಿತಾ ಹೋಗ್ತೀವಿ. ಇದು ಏನು ಮಾಡ್ತಾ ಹೋಗುತ್ತೆ, ಎಲ್ಲ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ರಕ್ತದ ಮುಖಾಂತರ, ಬ್ಲಡ್ಡಿನ ಮುಖಾಂತರ ಅದು ಕಳಿಸ್ತಾ ಹೋಗುತ್ತೆ. ಇಟ್ ಈಸ್ ಎ ಮಸ್ಕ್ಯುಲರ್ ಆರ್ಗನ್, ಹಾರ್ಟ್ ಈಸ್ ಎ ಮಸ್ಕ್ಯುಲರ್ ಆರ್ಗನ್ ವಿಚ್ ಪಂಪ್ಸ್ ಬ್ಲಡ್ ಟು ಆಲ್ ಪಾರ್ಟ್ಸ್ ಆಫ್ ದಿ ಬಾಡಿ. ಇದರಲ್ಲಿ ಇಟ್ ಹ್ಯಾಸ್ ಫೋರ್ ಚೇಂಬರ್ಸ್, ದ ಅಪ್ಪರ್ ಚೇಂಬರ್ಸ್ ಆರ್ ಕಾಲ್ಡ್ ಏಟ್ರಿಯಾ ಅಂತ ಕರಿತೀವಿ. ಈ ಮೇಲ್ಗಡೆ ಇರ್ತಕ್ಕಂಥ ಎರಡು ಚೇಂಬರ್ಸನ್ನು ನಾವು ಏಟ್ರಿಯಾ, ಇದು ಫಸ್ಟು, ಇದು ಸೆಕೆಂಡು, ಇದು ಥರ್ಡು, ಇದು ಫೋರ್ತ್, ಈ ರೀತಿ ನಾಲ್ಕು ಚೇಂಬರ್ಸನ್ನು ನಾವು ಇಲ್ಲಿ ಇರೋದನ್ನು ನೋಡ್ತಾ ಹೋಗ್ತೀವಿ. ಮೇಲ್ಗಡೆ ಇರ್ತಕ್ಕಂಥವನ್ನ ಏಟ್ರಿಯಾ ಅಂತ ಕರಿತೀವಿ, ಲೋಯರ್ ಚೇಂಬರ್ಸನ್ನು ವೆಂಟ್ರಿಕಲ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ, ಲೆಫ್ಟ್ ಏಟ್ರಿಯಾ ಮತ್ತು ಲೆಫ್ಟ್ ವೆಂಟ್ರಿಕಲ್ಲು, ರೈಟ್ ಏಟ್ರಿಯಾ, ರೈಟ್ ವೆಂಟ್ರಿಕಲ್ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಈ ವೆಂಟ್ರಿಕಲ್ಸ್ ಏನು ಮಾಡ್ತಾ ಹೋಗ್ತೇವೆ, ಬ್ಲಡ್ಡನ್ನು ಪಂಪ್ ಮಾಡ್ತಾ ಹೋಗ್ತೇವೆ. ಇವು ವೆಂಟ್ರಿಕಲ್ಸ್ ಅಂತ, ಇದನ್ನು ಏಟ್ರಿಯಾ ಅಂತ ಕರೆದ್ವಿ, ಇದನ್ನು ವೆಂಟ್ರಿಕಲ್ಸ್ ಅಂತ ಕರಿತಾ ಹೋಗ್ತೀವಿ. ಈ ವೆಂಟ್ರಿಕಲ್ಸ್ ಏನಾಗ್ತಾ ಹೋಗ್ತವೆ, ಪಂಪನ್ನು ಇದನ್ನು ಬ್ಲಡ್ಡನ್ನು ಪಂಪ್ ಮಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ಹೆಚ್ಚಿನ ಒತ್ತಡ ಇದ್ರ ಮೇಲೆ ಬೀಳೋದ್ರಿಂದ ಇದರ ವಾಲ್ಸ್ ಏನಾಗಿದೆ, ಬಹಳ ಥಿಕ್ ಆಗಿದೆ, ಬಹಳ ದಪ್ಪ ಇದೆ. ಯಾಕಂತ ಹೇಳಿದ್ರೆ ಇದ್ರ ಮೇಲೆ ಒತ್ತಡ ಜಾಸ್ತಿ ಬೀಳೋದ್ರಿಂದ. ಅದೇ ರೀತಿ ದ ರೈಟ್ ಚೇಂಬರ್ ಅಂತಕ್ಕಂಥದ್ದು, ಇಟ್ ಸಪರೇಟ್ಸ್ ದ ರೈಟ್ ಆ್ಯಂಡ್ ಲೆಫ್ಟ್ ಚೇಂಬರ್. ಇದು ರೈಟ್ ಚೇಂಬರು, ಇದು ರೈಟು, ಇದು ಲೆಫ್ಟು. ಏನು ಮಾಡ್ತಾ ಹೋಗ್ತೆ, ಈ ರೈಟ್ ಅಂತಕ್ಕಂಥದ್ದು, ರೈಟ್ ಚೇಂಬರ್ ಅಂತಕ್ಕಂಥದ್ದು ಮತ್ತು ಲೆಫ್ಟ್ ಚೇಂಬರ್ ಇವೆರಡನ್ನೂ ಸಪ್ರೇಟ್ ಮಾಡಿದೆ. ಈ ಸಪ್ರೇಟ್ ಮಾಡಿರ್ತಕ್ಕಂಥ ಒಂದು ಇದಕ್ಕೆ ನಾವೇನಂತ ಕರಿತೀವಿ, ಸೆಪ್ಟಮ್ ಅಂತ ಕರಿತಾ ಹೋಗ್ತೀವಿ. ಇದು ಈ ಸೆಪ್ಟಮ್ ಅಂತಕ್ಕಂಥದ್ದು, ಇಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಇದೆ, ಇಲ್ಲಿ ಡಿ ಆಕ್ಸಿಜನೇಟೆಡ್ ಬ್ಲಡ್ ಇದೆ, ಇವೆರಡನ್ನೂ ಕೂಡ ಮಿಕ್ಸ್ ಆಗೋದಕ್ಕೆ ಬಿಡೋದಿಲ್ಲ. ಹಾಗಾಗ್ಬಿಟ್ಟು ಇಲ್ಲಿ ಹ್ಯೂಮನ್ ಬೀಯಿಂಗ್ಸಲ್ಲಿ ಮತ್ತು ಹೈಯರ್ ಆರ್ಗನಿಸಮ್ಸಲ್ಲಿ, ಬರ್ಡ್ಸು ಮತ್ತು ಹ್ಯೂಮನ್ ಬೀಯಿಂಗ್ಸಲ್ಲಿ ಏನಾಗ್ತಾ ಹೋಗುತ್ತೆ, ಅನಿಮಲ್ಸಲ್ಲಿ ಈ ನಾಲ್ಕು ಚೇಂಬರ್ಡ್ ಹಾರ್ಟನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಆಕ್ಸಿಜನೇಟೆಡ್ ಮತ್ತು ಡಿ ಆಕ್ಸಿಜನೇಟೆಡ್ ಬ್ಲಡ್ಡು ಮಿಕ್ಸ್ ಆಗೋಕ್ಕೆ ಬಿಡೋದಿಲ್ಲ. ಯಾಕೆ ಮಿಕ್ಸ್ ಆಗೋಕ್ಕೆ ಬಿಡೋದಿಲ್ಲ, ಅದು ಮುಂದೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ನೋಡ್ರಿ, ವರ್ಕಿಂಗ್ ಆಫ್ ದಿ ಹಾರ್ಟ್ ಹೆಂಗೆ ವರ್ಕ್ ಮಾಡ್ತಾ ಹೋಗುತ್ತಪ್ಪ ಅಂತಕ್ಕಂಥದ್ದು ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಹಾರ್ಟನ್ನು ನಾವು ತೊಗೊಂಡಿದ್ದೀವಿ, ಇದನ್ನು ಟೂ ವೇ ಸರ್ಕ್ಯುಲೇಷನ್ ಅಂತ ಕರಿತೀವಿ, ಡಬಲ್ ಸರ್ಕ್ಯುಲೇಷನ್ ಸಿಸ್ಟಮ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಲೆಫ್ಟ್ ಏಟ್ರಿಯಾ ಅಂತಕ್ಕಂಥದ್ದು ಇದೆಯಲ್ಲ, ಈ ಭಾಗ ಲೆಫ್ಟ್ ಏಟ್ರಿಯಮ್ಗೆ ನಮಗೆ ಏನಾಗ್ತಾ ಹೋಗುತ್ತೆ, ಪಲ್ಮನರಿ ವೆಯ್ನ್ಸಿನ ಮುಖಾಂತರ, ಇಲ್ಲಿಂದ ವೆಯ್ನ್ಸಿನ ಮುಖಾಂತರ ಏನಾಗ್ತಿದೆ, ಸೀದ ನಮಗೆ ಬ್ಲಡ್ ಅಂತಕ್ಕಂಥದ್ದು ಬರ್ತಾ ಇದೆ. ಎಲ್ಲಿಂದ, ಲಂಗ್ಸಿಂದ ಬರ್ತಾ ಇದೆ. ಲಂಗ್ಸಿಂದ ಬರ್ತಕ್ಕಂಥದ್ದು ಪ್ಯೂರ್ ಬ್ಲಡ್, ಅಂದರೆ ಆಕ್ಸಿಜನೇಟೆಡ್ ಬ್ಲಡ್. ಆಕ್ಸಿಜನೇಟೆಡ್ ಬ್ಲಡ್ಡು ಲಂಗ್ಸಿಂದ ಬಂದುಬಿಟ್ಟು ಲೆಫ್ಟ್ ಏಟ್ರಿಯಮ್ಗೆ ಬರ್ತಾ ಹೋಗುತ್ತೆ. ಈ ಲೆಫ್ಟ್ ಏಟ್ರಿಯಮಿಂದ ಏನಾಗುತ್ತೆ, ಲೆಫ್ಟ್ ವೆಂಟ್ರಿಕಲಿಗೆ ಬರ್ತಾ ಹೋಗುತ್ತೆ. ಲೆಫ್ಟ್ ವೆಂಟ್ರಿಕಲಿಂದ ಯಾವಾಗ ಈ ಇದನ್ನು ಹಾರ್ಟ್ ಪಂಪ್ ಮಾಡುತ್ತೋ, ಮಾಡಿದ ತಕ್ಷಣವೇ ಲೆಫ್ಟ್ ಏಟ್ರಿಯಮ್ ಲೆಫ್ಟ್ ವೆಂಟ್ರಿಕಲಿಂದ ಎಲ್ಲ ಬಾಡಿ ಪಾರ್ಟ್ಸಿಗೆಲ್ಲ ಈ ಆಕ್ಸಿಜನೇಟೆಡ್ ಬ್ಲಡ್ ಅಂತಕ್ಕಂಥದ್ದು ಎಲ್ಲ ಕಡೆ ಹೋಗ್ತಾ ಹೋಗುತ್ತೆ. ಎಲ್ಲ ಇಂಟೆಸ್ಟೈನಿಗೆ, ಕಿಡ್ನೀಸಿಗೆ ಮತ್ತು ಎಲ್ಲ ಬಾಡೀಸಿಗೆ ಎಲ್ಲ ಹೋಗ್ತಾ. ಇಲ್ಲಿ ನಾವು ಹೇಳಿದ್ವಿ ಇದನ್ನು ಕ್ಯಾರಿ ಮಾಡ್ತಕ್ಕಂಥರು ಆರ್ಟರೀಸ್ ಅಂತ ಹೇಳ್ತಾ ಹೋಗಿದ್ವಿ. ಇಲ್ಲಿ ಹೇಳಿದ್ವಲ್ಲ ನಾವು ಹಿಂದ್ಗಡೆ, ನಾವು
ಆರ್ಟರೀಸ್ ಅಂತಕ್ಕಂಥವು ಪ್ಯೂರ್ ಬ್ಲಡನ್ನ ಕ್ಯಾರಿ ಮಾಡುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ತಾ ಹೋಗಿದ್ವಿ, ಹೌದಲ್ಲ. ಆರ್ಟರೀಸ್ ಅಂತಕ್ಕಂಥದ್ದು ಪ್ಯೂರ್ ಬ್ಲಡ್, ವೈನ್ಸ್ ಅಂತಕ್ಕಂಥದ್ದು ಇಂಪ್ಯೂರ್ ಬ್ಲಡನ್ನು ಕ್ಯಾರಿ ಮಾಡುತ್ತೆ ಅಂತಕ್ಕಂಥದ್ದು ನಾವು ಹೇಳ್ತಾ ಹೋಗಿದ್ವಿ. ಇಲ್ಲಿ ಆರ್ಟರೀಸ್ ಮುಖಾಂತರ ಎಲ್ಲ ಕಡೆಯೂ ಕೂಡ ಬ್ಲಡ್ ಹೋಗ್ತಾ ಇದೆ. ಈ ಕಡೆ ಹೆಂಗೆ ಇದು ಬ್ರೈನಿಗೆ ಹೋಗ್ತಾ ಇದೆ, ಈ ಕಡೆ ಬಾಡಿಗೆ ಹೋಗ್ತಾ ಇದೆ, ಮತ್ತು ಇಲ್ಲಿ ಕಿಡ್ನೀಸಿಗೆ ಹೋಗ್ತಾ ಇದೆ, ಮತ್ತು ಎಲ್ಲ ಕಡೆಯೂ ಹೋಗ್ತಾ ಇದೆ. ಇಲ್ಲಿ ನೆಕ್ಸ್ಟು ಏನಾಗಿದೆ, ವೈನ್ಸ್ ಬರ್ತಾ ಹೋಗ್ತವೆ. ಈ ವೈನ್ಸ್ ಏನು ಮಾಡ್ತವೆ, ಇಲ್ಲಿಂದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗಿಬಿಟ್ಟು ಇಲ್ಲಿ ಕೆಪಿಲರೀಸ್ ಇದ್ದಾವೆ, ಆರ್ಟರೀಸ್ ಮತ್ತು ಆದಮೇಲೆ ಕೆಪಿಲರೀಸ್ ಇದ್ದಾವೆ. ಈ ಕೆಪಿಲರೀಸಿಗೆ ಅದೇನಾಗಿದೆ, ವೈನ್ಸಿಗೆ ಕನೆಕ್ಟ್ ಆಗಿದ್ದಾವೆ. ಈ ವೈನ್ಸ್ ಏನು ಮಾಡ್ತವೆ, ಮತ್ತೆ ಇಂಪ್ಯೂರ್ ಬ್ಲಡ್ ಅಂದರೆ ಡಿಆಕ್ಸಿಜನೇಟೆಡ್ ಬ್ಲಡನ್ನು ಕಲೆಕ್ಟ್ ಮಾಡ್ಕೊಳ್ತವೆ. ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಕಡೆಯಿಂದನೂ ವಾಪಸ್ಸು ರೈಟ್ ಏಟ್ರಿಯಮಿಗೆ ಬಂದು ಬೀಳುತ್ತೆ. ಆ ರೈಟ್ ಏಟ್ರಿಯಮ್ ಇಲ್ಲಿಗೆ ರೈಟ್ ಏಟ್ರಿಯಮಿಗೆ ಬಂದು ಬೀಳುತ್ತೆ. ಇಲ್ಲೆಲ್ಲ ಕಲೆಕ್ಟ್ ಆಗುತ್ತೆ. ಡಿ ಆಕ್ಸಿಜನೇಟೆಡ್ ಬ್ಲಡ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇರ್ತಕ್ಕಂಥ ಬ್ಲಡ್, ಇದು ಆಕ್ಸಿಜನ್ ಇರತಕ್ಕಂಥ ಬ್ಲಡ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಬರ್ತಾ ಹೋಗುತ್ತೆ. ಇಲ್ಲಿ ಲಂಗ್ಸ್ ಇದೆ ಅಂತ ತಿಳ್ಕೊಂಡ್ರೆ ನಾವು ಲಂಗ್ಸಿಂದ ಇಲ್ಲಿಗೆ ಬಂತು, ಇಲ್ಲಿಂದ ಇಲ್ಲಿ ಒಳಗಡೆ ಹೋಗ್ತಾ ಇದೆ. ನೆಕ್ಸ್ಟು ಇಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಬ್ಲಡ್ ಇಲ್ಲಿಗೆ ಬರ್ತಾ ಹೋಗುತ್ತೆ. ಇಲ್ಲಿಂದ ಇಲ್ಲಿಗೆ ನಮಗೆ ರೈಟ್ ವೆಂಟ್ರಿಕಲಿಗೆ ಬರ್ತಾ ಹೋಗುತ್ತೆ. ರೈಟ್ ವೆಂಟ್ರಿಕಲಿಂದ ಮತ್ತೆ ಈ ಹಾರ್ಟ್ ಅಂತಕ್ಕಂಥದ್ದು ಬ್ಲಡನ್ನು ಪಂಪ್ ಮಾಡಿದಾಗ ವಾಪಸ್ಸು ಇದು ಸೀದಾ ಲಂಗ್ಸಿಗೆ ಹೋಗ್ತಾ ಹೋಗುತ್ತೆ. ಇಲ್ಲಿಂದನೂ ಕೂಡ ಬ್ಲಡ್ ಬರ್ತಾ ಇದೆ, ಹೌದಲ್ಲ. ಬಂದ್ಬಿಟ್ಟು ಇಲ್ಲಿ ಕಲೆಕ್ಟ್ ಆಗಿ ರೈಟ್ ಏಟ್ರಿಯಮಿಗೆ, ರೈಟ್ ಏಟ್ರಿಯಮಿಂದ ರೈಟ್ ವೆಂಟ್ರಿಕಲಿಗೆ, ರೈಟ್ ವೆಂಟ್ರಿಕಲಿಂದ ಇಟ್ ಗೋಸ್ ಟು ಲಂಗ್ಸ್. ಲಂಗ್ಸಿಗೆ ಹೋಗ್ಬಿಟ್ಟು ಕಾರ್ಬನ್ ಡೈಆಕ್ಸೈಡನ್ನು ಲಂಗ್ಸಿಗೆ ಕೊಡುತ್ತೆ, ಮತ್ತೆ ಆಕ್ಸಿಜನನ್ನು ತಗೊಂಡು ವಾಪಸ್ಸು ಮತ್ತೆ ಏನು ಮಾಡ್ತಾ ಹೋಗುತ್ತೆ, ಪಲ್ಮನರಿ ವೈನ್ಸಿನ ಮುಖಾಂತರ ಮತ್ತೆ ಲೆಫ್ಟ್ ಏಟ್ರಿಯಮಿಗೆ ಬಂದು ಆಕ್ಸಿಜನ್. ಇದು ಈ ಕಡೆಯಿಂದ ಬರ್ತಕ್ಕಂಥದ್ದು, ಈ ಕಡೆಯಿಂದ ಹೋಗ್ತಕ್ಕಂಥದ್ದು, ಈ ಕಡೆಯಿಂದ ಬರ್ತಕ್ಕಂಥ, ಇಲ್ಲಿಂದ ಈ ಕಡೆ ಹೋಗ್ತಕ್ಕಂಥದ್ದು, ಈ ಕಡೆಯಿಂದ ಈಗ ಬಂದು ಕಲೆಕ್ಟ್ ಆಗ್ತವೆ. ಇವೆಲ್ಲವೂ ಕ್ರಿಯೆಗಳು ಅಂತಕ್ಕಂಥವು ಅಟ್ ಎ ಟೈಮ್ ನಡೀತಾ ಹೋಗುತ್ತೆ. ಒಂದ್ಸರಿ ಈ ಬ್ಲಡ್ ಅಂತಕ್ಕಂಥದ್ದು ಪಂಪ್ ಮಾಡ್ತಪ್ಪ ಅಂತ ಹೇಳಿದ್ರೆ ಏನಾಗುತ್ತೆ, ಈ ಕಡೆ ಡಿಆಕ್ಸಿಜನೇಟೆಡ್ ಬ್ಲಡ್ಡು ಲಂಗ್ಸಿಗೆ ಹೋಗುತ್ತೆ, ಈ ಕಡೆ ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲ ಬಾಡಿ ಪಾರ್ಟ್ಸಿಗೆ ಹೋಗುತ್ತೆ. ಅದೇ ರೀತಿ ಯಾವಾಗ ಇದು ಬಿಡುತ್ತೋ ಮತ್ತೆ ಇಲ್ಲೇನಾಗುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ ಬಂದು ಲೆಫ್ಟ್ ಏಟ್ರಿಯಮಿಗೆ ಕಲೆಕ್ಟ್ ಆಗುತ್ತೆ, ಡಿ ಆಕ್ಸಿಜನೇಟೆಡ್ ಬ್ಲಡ್ ಬಂದು ರೈಟ್ ಏಟ್ರಿಯಮಿಗೆ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಇದು ಕಾಂಟ್ರ್ಯಾಕ್ಟ್ ಆದಾಗ, ಇದು ಯಾವಾಗ ಇವರು ಕಾಂಟ್ರ್ಯಾಕ್ಟ್ ಆಗುತ್ತೋ, ಎರಡು ಕಾಂಟ್ರ್ಯಾಕ್ಟ್ ಆದಾಗ ಇಲ್ಲಿಂದ ಬ್ಲಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಇಲ್ಲಿಗೆ ಬರ್ತದೆ, ಆಕ್ಸಿಜನೇಟೆಡ್ ಬ್ಲಡ್ ಇಲ್ಲಿಗೆ ಬರ್ತವೆ. ಅಟ್ ಎ ಟೈಮ್ ಎರಡು ಇಲ್ಲಿಗೆ ಬಂದು ಮತ್ತೆ ಇದು ಪಂಪ್ ಆದಾಗ, ಇದು ಕಾಂಟ್ರ್ಯಾಕ್ಟ್ ಆದಾಗ ಮತ್ತೆ ವಾಪಸ್ ಬ್ಲಡ್ ಇಲ್ಲಿಂದ ಲಂಗ್ಸಿಗೆ ಹೋಗುತ್ತೆ, ಇಲ್ಲಿಂದ ಎಲ್ಲ ಬಾಡಿ ಪಾರ್ಟ್ಸಿಗೆ ಹೋಗ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಈ ರೀತಿ ಮೆಕ್ಯಾನಿಸಮ್ ಅಂತಕ್ಕಂಥದ್ದು ಹಾರ್ಟಿನ ವರ್ಕ್ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಇದು ಸರ್ಕ್ಯುಲೇಷನ್ ಆಫ್ ಬ್ಲಡ್ಡನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗಿದ್ದೀವಿ. ಅದೇ ರೀತಿ ಇನ್ನೊಂದು ನಾವು ಲಿಂಫ್ ಅಂತಕ್ಕಂಥದ್ದು ನಾವು ಓದ್ತಾ ಹೋಗ್ತೀವಿ. ಏನಪ್ಪ ಲಿಂಫ್ ಅಂದರೆ, ಲಿಂಫ್ ಇಸ್ ಎ ಕಲರ್ಲೆಸ್ ಫ್ಲೂಯಿಡ್ ಅಂತಕ್ಕಂಥದ್ದು, ಅಂದರೆ ಕಲರ್ ಇಲ್ಲದೇ ಇರತಕ್ಕಂಥ ಫ್ಲೂಯಿಡ್. ಇದು ಇಂಟರ್ ಸೆಲ್ಯುಲಾರ್ ಸ್ಪೇಸಸ್ಸಲ್ಲಿ ಇರ್ತಾ ಹೋಗುತ್ತೆ. ಇದರಲ್ಲಿ ಫಾರ್ಮ್ ಪ್ಲಾಸ್ಮಾದಿಂದ ಇದು ಬಂದಿರತಕ್ಕಂಥದ್ದು, ಇದು ಎಸ್ಕೇಪ್ ಫ್ರಮ್ ದ ಕೆಪಿಲರೀಸಿಂದ ಬರ್ತಾ ಹೋಗುತ್ತೆ. ಈ ಲಿಂಫ್ ಅಂತಕ್ಕಂಥದ್ದು ಲಿಂಫ್ಯಾಟಿಕ್ ಕೆಪಿಲರೀಸಲ್ಲಿ ನಾವು ನೋಡ್ತಾ ಹೋಗುತ್ತೀವಿ. ಲಾರ್ಜ್ ವೈನ್ಸ್ ಅಂತಕ್ಕಂಥದ್ದು ಇದೆ. ಇದರಲ್ಲಿ ಲಿಂಫ್ ಏನು ಮಾಡ್ತಾ ಹೋಗುತ್ತೆ, ಡೈಜೆಸ್ಟೆಡ್ ಫ್ಯಾಟು ಮತ್ತು ಎಕ್ಸಸ್ ಫ್ಲೂಯಿಡ್ಸನ್ನು ಡ್ರೈನ್ಸ್ ಮಾಡ್ತಕ್ಕಂಥದ್ದು, ಮತ್ತು ಇಂಟರ್ ಸೆಲ್ಯುಲಾರ್ ಸ್ಪೇಸಸ್ ಬ್ಯಾಕ್ ಇಂಟು ದ ಬ್ಲಡ್ಡಿಗೆ ಹೋಗಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅಂದರೆ ಡಿವೈಡ್ ಆಫ್, ಇದರಲ್ಲಿ ಆರ್ ಬಿ ಸಿ ಸೆಲ್ಸ್ ಅಂತಕ್ಕಂಥವು ಇರೋದಿಲ್ಲ. ಲಿಂಫಲ್ಲಿ ಆರ್ ಬಿ ಸಿ ಅಂತ ಇದರಲ್ಲಿ ಮಾತ್ರ ಲಿಂಫೋಸೈಟ್ಸ್ ಮತ್ತು ಲಿಂಫೋಸೈಟ್ಸ್ ಅಂದರೆ ಡಬ್ಲ್ಯೂ ಬಿ ಸಿ ಮಾತ್ರ ಇರ್ತಾ ಹೋಗುತ್ತೆ. ಅಂದರೆ ಇದು ಕಲರ್ ಇರೋದಿಲ್ಲ ಲಿಂಫ್ ಅಂತಕ್ಕಂಥ. ಬ್ಲಡ್ ಆದರೆ ರೆಡ್ ಕಲರ್ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಇಟ್ ಕಂಟೈನ್ಸ್ ಆರ್ ಬಿ ಸಿ, ಅದರಲ್ಲಿ ಆರ್ ಬಿ ಸಿ ಸೆಲ್ಸ್ ಇದ್ದಾವೆ. ಲಿಂಫಲ್ಲಿ ಆರ್ ಬಿ ಸಿ ಇರೋದಿಲ್ಲ. ಲಿಂಫಲ್ಲಿ ಏನಿರ್ತವೆ, ಬರೀ ಡಬ್ಲ್ಯೂ ಬಿ ಸಿ ಅಂತಕ್ಕಂಥದ್ದು ಇರುತ್ತೆ. ಇದು ಕೂಡ ಆಹಾರನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಹೋಗುತ್ತೆ. ಓಕೆನಾ. ಇಲ್ಲಿ ಹಾರ್ಟ್ಸ್ ಆಫ್ ಮ್ಯಾಮಲ್ಸ್, ಬರ್ಡ್ಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್ ಆ್ಯಂಡ್ ಫಿಶಸ್, ಇಲ್ಲಿ ನಾವು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಇದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿದಾಗ ಫಸ್ಟಿಗೆ ನಾವು ಹಾರ್ಟ್ ಇನ್ ಮ್ಯಾಮಲ್ಸನ್ನು ತಗೊಂಡ್ರೆ, ಬರ್ಡ್ಸ್ ಮತ್ತು ಮ್ಯಾಮಲ್ಸನ್ನು ತಗೊಂಡ್ರೆ, ಇಲ್ಲಿ ಬರ್ಡ್ಸ್ ಮತ್ತು ಮ್ಯಾಮಲ್ಸಿಗೆ ಫೋರ್ ಚೇಂಬರ್ಡ್ ಹಾರ್ಟ್ ಅಂತಕ್ಕಂಥದ್ದಿದೆ. ಇದು ಬರ್ಡ್ಸ್ ಮತ್ತು ಮ್ಯಾಮಲ್ಸಿನ ಹಾರ್ಟ್. ಯಾಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಾವು ಬರ್ಡ್ಸ್ ಮತ್ತು ಮ್ಯಾಮಲ್ಸನ್ನು ನೋಡಿದಾಗ ಇಲ್ಲಿ ಫೋರ್ ಚೇಂಬರ್ಡ್ ಹಾರ್ಟ್ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಇಲ್ಲೇನಾಗಿದೆ, ಇಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ಡು ಮತ್ತು ಡಿಆಕ್ಸಿಜನೇಟೆಡ್ ಬ್ಲಡ್ಡನ್ನ ಸಪ್ರೇಟ್ ಮಾಡುತ್ತೆ ಸೆಪ್ಟಾದ ಮುಖಾಂತರ. ಯಾಕೆ ಅಂತ ಕೇಳಿದ್ರೆ, ಈ ಬರ್ಡ್ಸ್ ಮತ್ತು ಮ್ಯಾಮಲ್ಸಿಗೆ ಹೆಚ್ಚಿನ ಎನರ್ಜಿ ಬೇಕಾಗಿರ್ತದೆ. ಮ್ಯಾಮಲ್ಸ್ ಅಂತ ಹೇಳಿದ್ರೆ ಎಲ್ಲ
ಮರಿ ಹಾಕ್ತಕ್ಕಂಥ ಜೀವಿಗಳು, ಕತ್ತೆ ಆಗಿರ್ಬೋದು, ಕುದುರೆ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ದನಗಳಾಗಿರ್ಬೋದು, ಕುರಿ ಆಗಿರ್ಬೋದು, ಎಲ್ಲವೂ ಇವನ್ನ ಮ್ಯಾಮಲ್ಸ್ ಅಂತ, ಮ್ಯಾಮರಿ ಗ್ಲ್ಯಾಂಡ್ಸ್ ಇರ್ತಕ್ಕಂಥವು, ಅಂದರೆ ಲ್ಯಾಕ್ಟೇಷನ್ ಮಾಡ್ತಕ್ಕಂಥವು. ಓಕೆನಾ, ಯಾವ ಜೀವಿಗಳು ತನ್ನ ಮರಿಗಳು ಹಾಕ್ತವೆ ಮತ್ತು ಮರಿಗಳನ್ನು ಹಾಲು ಉಣಿಸ್ತವೋ ಅಂಥವೆಲ್ಲ ಜೀವಿಗಳು ಮತ್ತು ಬರ್ಡ್ಸ್ಗಳು, ಇವರೆಲ್ಲರಿಗೂ ಕೂಡ ಫೋರ್ ಚೇಂಬರ್ಡ್ ಹಾರ್ಟ್ ಅಂತಕ್ಕಂಥದ್ದು ಇರ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಇಟ್ ರಿಕ್ವೈರ್ಸ್, ಇಟ್ ನೀಡ್ಸ್ ಮೋರ್ ಎನರ್ಜಿ ಟು ಮೇಂಟೈನ್ ದೇರ್ ಬಾಡಿ ಟೆಂಪರೇಚರ್. ಕೇಳ್ತಾರೆ ಎಕ್ಸಾಮಲ್ಲಿ, ವೈ ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್ ಹ್ಯಾವ್ ಫೋರ್ ಚೇಂಬರ್ಡ್ ಹಾರ್ಟ್? ಬಿಕಾಸ್ ಇಲ್ಲಿ ಎನರ್ಜಿ ಅಂತಕ್ಕಂಥದ್ದು ಹೆಚ್ಚಾಗಿದೆ ಟು ಮೇಂಟೈನ್ ದ ಬಾಡಿ ಟೆಂಪರ್. ಅದಕ್ಕೋಸ್ಕರ ಇವರನ್ನ ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಅಂತ ಕರಿತೀವಿ. ಅದೇ ರೀತಿ ನಾವು ಆಂಫಿಬಿಯನ್ಸು ರೆಪ್ಟೈಲ್ಸಿಗೆ ನೋಡಿದ್ರೆ, ಆಂಫಿಬಿಯನ್ಸ್ ಅಂದರೆ ಏನು, ಉಭಯವಾಸಿಗಳು, ಕಪ್ಪೆ ಇವೆಲ್ಲ ಇದಾವಲ್ಲ, ಅಂದರೆ ನೀರಿನಲ್ಲೂ ಬದುಕ್ತವೆ ಮತ್ತು ಭೂಮಿ ಮೇಲೆ ಬದುಕ್ತವೆ, ಅಂಥವಕ್ಕೆ ಆಂಫಿಬಿಯನ್ಸ್. ರೆಪ್ಟೈಲ್ಸ್ ಅಂದರೆ ಹಲ್ಲಿ, ಚೇಳು, ಹಾವು ಇವೆಲ್ಲ ಇದಾವಲ್ಲ, ಇವನ್ನ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅಂತ ಕರಿ. ಇಲ್ಲಿ ತ್ರೀ ಚೇಂಬರ್ಡ್ ಅಂದರೆ ಮೇಲ್ಗಡೆ ಎರಡು ಚೇಂಬರ್ ಇರ್ತವೆ, ಇಲ್ಲಿ ಇಲ್ಲೊಂದು, ಕೆಳಗಡೆ ಒಂದೇ ಚೇಂಬರ್. ಇಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಎರಡು ಮಿಕ್ಸ್ ಆಗ್ತವೆ. ಯಾಕೆ ಅಂತ ಹೇಳಿದ್ರೆ ಇವರಿಗೆ ಜಾಸ್ತಿ ಎನರ್ಜಿ ಬೇಕಾಗಿಲ್ಲ, ಹಾಗಾಗ್ಬಿಟ್ಟು ಇವರಿಗೆ ತ್ರೀ ಚೇಂಬರ್ಡ್ ಹಾರ್ಟ್ ಅಂತ. ಅದೇ ರೀತಿ ಫಿಶಸ್ಸನ್ನು ತಗೊಂಡ್ರೆ ಆ ಫಿಶಸ್ಸಲ್ಲಿ ಬರೀ ಎರಡು ಚೇಂಬರ್ಡ್ ಹಾರ್ಟ್ ಇದೆ, ಟೂ ಚೇಂಬರ್ಡ್ ಹಾರ್ಟ್. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಆಕ್ಸಿಜನ್ನು ಕಡಿಮೆ ಬೇಕಾಗಿದೆ ಮತ್ತು ಇವರಿಗೆ ಹೆಚ್ಚಿನ ಎನರ್ಜಿ ಬೇಕಾಗಿರೋದಿಲ್ಲ. ಹೊರಗಡೆ ಎಷ್ಟು ಟೆಂಪ್ರೇಚರ್ ಇದೆಯೋ ಅವ್ರ ಬಾಡಿನೂ ಕೂಡ ಅಷ್ಟೇ ಟೆಂಪ್ರೇಚರ್ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್, ಅನಿಮಲ್ಸ್ ಆಯಿತು, ಇವಾಗ ಪ್ಲಾಂಟ್ಸಲ್ಲಿ ಹೇಗಾಗುತ್ತೆ? ಇಲ್ಲಿ ಪ್ಲಾಂಟ್ಸಲ್ಲಿ ನೋಡಿದಾಗ ವಾಟರು ಮತ್ತು ಫುಡ್ಡು ದೆನ್ ಮಿನರಲ್ಸ್ ಅಂತಕ್ಕಂಥವು ಟ್ರಾನ್ಸ್ಪೋರ್ಟೇಷನ್ ಆಗಬೇಕು. ಇದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೆ ಸ್ಪೆಷಲ್ ಆಗಿರ್ತಕ್ಕಂಥ ಟಿಶ್ಯೂಸ್ ಇದಾವೆ, ಅದನ್ನು ನಾವು ಝೈಲಮ್ ಅಂತ ಕರಿತೀವಿ ಮತ್ತು ಫ್ಲೋಯಮ್ ಅಂತ ಕರಿತೀವಿ. ಇಲ್ಲಿ ಫಸ್ಟಿಗೆ ನಾವು ಝೈಲಮನ್ನು ಸ್ಟಡಿ ಮಾಡ್ತಾ ಹೋಗುತ್ತೆ. ಈ ಝೈಲಮ್ ಅಂತಕ್ಕಂಥದ್ದು ವಾಟರ್ ಮತ್ತು ಮಿನರಲ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಭೂಮಿಯಲ್ಲಿರ್ತಕ್ಕಂಥ ಈ ವಾಟರ್ ಮತ್ತು ಮಿನರಲ್ಸನ್ನು ರೂಟ್ಸಿನ ಮುಖಾಂತರ ಅದು ಅಬ್ಸರ್ವ್ ಮಾಡ್ಕೊಂಬಿಟ್ಟು ಅದನ್ನು ಎಲ್ಲ ಬಾಡಿ ಪಾರ್ಟ್ಸಿಗೆ, ಎಲ್ಲ ಪ್ಲಾಂಟ್ಸಿನ ಎಲ್ಲ ಭಾಗಗಳಿಗೆ ಅದು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಹೋಗುತ್ತೆ. ಇದರಲ್ಲಿ ಝೈಲಮಲ್ಲಿ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಝೈಲಮ್ ವೆಸಲ್ಸ್ ಮತ್ತು ಟ್ರೇಕಿಡ್ಸ್ ಅಂತಕ್ಕಂಥವು ಇದೆ. ಝೈಲಮ್ ಫೈಬರ್ಸು ಮತ್ತು ಝೈಲಮ್ ವೆಸಲ್ಸ್ ಅಂತಕ್ಕಂಥವು ಟ್ರೇಕಿಡ್ಸ್ ಅಂತಕ್ಕಂಥವು ಇದೆ. ಇದರ ಮುಖಾಂತರ ವಾಟರ್ ಮತ್ತು ಮಿನರಲ್ಸ್ ಅಂತಕ್ಕಂಥವು ಅಬ್ಸರ್ವ್ ಮಾಡ್ಕೊಂಡು ಡಿಫ್ಯೂಷನ್ ಅಂತಕ್ಕಂಥದ್ದು, ಡಿಫ್ಯೂಷನ್ ಅಂತಕ್ಕಂಥ ಪ್ರೋಸೆಸ್ಸಿಂದ ಇದು ಕ್ರಿಯೆ ಅಂತಕ್ಕಂಥದ್ದು ನಡೀತಾ ಹೋಗುತ್ತೆ. ಇದು ಆಗಲಿಕ್ಕೂ ಕೂಡ ಮೇಲ್ಗಡೆ ಈ ನೀರು, ಕೆಳಗಡೆ ಇರ್ತಕ್ಕಂಥ ನೀರು ಮೇಲ್ಗಡೆ ಹೋಗ್ಬೇಕಪ್ಪ ಅಂತ ಹೇಳಿದ್ರು ಕೂಡ ಇಲ್ಲಿ ಸಕ್ಷನ್ ಫೋರ್ಸ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಟ್ರಾನ್ಸ್ಪಿರೇಷನ್ ಅಂತಕ್ಕಂಥದ್ದು ಆಗ್ತಾ ಇದೆ, ಅಂದರೆ ವಾಟರ್ ಅಂತಕ್ಕಂಥದ್ದು ಇವಾಪರೇಟ್ ಆಗ್ತದೆ ಎಷ್ಟೋ ವಾಟರ್ ಮುಖಾಂತರ, ಆಗೋದ್ರಿಂದ ಸಕ್ಷನ್ ಫೋರ್ಸು ಕ್ರಿಯೇಟ್ ಆಗುತ್ತೆ. ಹಾಗಾಗ್ಬಿಟ್ಟು ವಾಟರ್ಡ್ ಅಂತಕ್ಕಂಥದ್ದು ಅಪ್ವರ್ಡ್ ಮೂಮೆಂಟಿನ ಮುಖಾಂತರ ಎಲ್ಲ ಕಡೆಯೂ ಹೋಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫ್ಲೋಯಮ್. ಫ್ಲೋಯಮ್ ಏನು ಮಾಡುತ್ತೆ, ಆಹಾರನ ಈ ಲೀವ್ಸಲ್ಲಿ ಎಲ್ಲ ಆಹಾರ ತಯಾರಾಗಿರ್ತದೆ, ಆ ತಯಾರಾಗಿರ್ತಕ್ಕಂಥ ಆಹಾರನ ಆ ಪ್ಲ್ಯಾಂಟಿನ ಎಲ್ಲ ಇದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಮಾಡುತ್ತೆ. ಆ ಒಂದು ಪ್ರೋಸೆಸ್ಸಿಗೆ ಟ್ರಾನ್ಸ್ಲೊಕೇಷನ್ ಅಂತ ಕರಿತಾವೆ. ವಾಟ್ ಈಸ್ ದ ಟ್ರಾನ್ಸ್ಲೊಕೇಷನ್? ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ ಫ್ರಮ್ ದ ಲೀವ್ಸ್ ಟು ದ ಅದರ್ ಪಾರ್ಟ್ಸ್ ಆಫ್ ದಿ ಪ್ಲ್ಯಾಂಟ್. ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಟ್ರಾನ್ಸ್ಪೋರ್ಟೇಷನ್. ಟ್ರಾನ್ಸ್ಪೋರ್ಟೇಷನ್ ಅಂದರೆ ಟ್ರಾನ್ಸ್ಲೊಕೇಷನ್ ಅಂದ್ರೆ ಏನು? ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್, ಟ್ರಾನ್ಸ್ಪೋರ್ಟ್ಸ್ ಫುಡ್ ಫ್ರಮ್ ಲೀವ್ಸ್ ಟು ಅದರ್ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್, ಬೇರೆ ಬೇರೆ ಭಾಗಗಳಿಗೆ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಇದಕ್ಕೆ ಟ್ರಾನ್ಸ್ಲೊಕೇಷನ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಎರಡು ರೀತಿ ಫ್ಲೋಯಮಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಸೆಲ್ಸ್ ಇದೆ. ಒಂದು ಸೀವ್ ಟ್ಯೂಬ್ಸ್ ಅಂತ ಕರಿತೀವಿ, ಇದು ಸೀವ್ ಟ್ಯೂಬ್ಸ್ ಅಂತ ಕರಿತೀವಿ. ಇಲ್ಲಿ ಪಕ್ಕದಲ್ಲಿ ಕಂಪ್ಯಾನಿಯನ್ ಸೆಲ್ಸ್ ಅಂತಕ್ಕಂಥ ಇದ್ದಾವೆ. ಈ ಕಂಪ್ಯಾನಿಯನ್ ಸೆಲ್ಸ್ ಅಂತಕ್ಕಂಥವು ಇದನ್ನು ಸೀವ್ ಟ್ಯೂಬ್ಸನ್ನು ಕಂಟ್ರೋಲ್ ಮಾಡ್ತಾ ಹೋಗ್ತವೆ. ಮತ್ತು ಸೀವ್ ಪ್ಲೇಟ್ ಅಂತಕ್ಕಂಥದ್ದು ಇದೆ, ಓಕೆನಾ. ಮತ್ತು ಫ್ಲೋಯಮ್ ಫೈಬರ್ಸ್ ಅಂತಕ್ಕಂಥ, ಇದು ನೆಟ್ ನಿಂತ್ಕೊಳ್ಳೋದಕ್ಕೆ ಈ ಫ್ಲೋಯಮ್ ಫೈಬರ್ಸ್ ಅಂತಕ್ಕಂಥವು ಹೆಲ್ಪ್ ಮಾಡ್ತಾ ಹೋಗ್ತವೆ, ಹೌದಾ. ಮತ್ತು ಇವಕ್ಕೆಲ್ಲವೂ ಕೂಡ ಟ್ರಾನ್ಸ್ಫರ್ಡ್ ಝೈಲಮಿಂದ ಎನರ್ಜಿ ಅಂತಕ್ಕಂಥದ್ದು ನಮಗೆ ಸಿಗ್ತಾ ಹೋಗುತ್ತೆ. ಎ ಟಿ ಪಿ ಮಾಲಿಕ್ಯೂಲ್ಸ್ಗಳು ಬರ್ತಾ ಹೋಗ್ತವೆ, ಆ ಎ ಟಿ ಪಿ ಮಾಲಿಕ್ಯೂಲ್ಸ್ಗಳನ್ನ ತಗೊಂಡ್ಬಿಟ್ಟು ಈ ನೀರು ಒಳಗಡೆ ಬರೋದ್ರಿಂದ ಆಸ್ಮಾಟಿಕ್ ಪ್ರೆಷರ್ ಅಂತಕ್ಕಂಥದ್ದು ಝೈಲಮಿಂದ ವಾಟರ್ ಒಳಗಡೆ ಬರೋದ್ರಿಂದ ಇಲ್ಲಿ ವಾಟರ್ ಪ್ರೆಷರ್ ಅಂತಕ್ಕಂಥದ್ದು, ಆಸ್ಮಾಟಿಕ್ ಪ್ರೆಷರ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗುತ್ತೆ. ಈ ಒಂದು ಆಸ್ಮಾಟಿಕ್ ಪ್ರೆಷರಿಂದ ಫ್ಲೋಯನ್ ಏನು ಮಾಡುತ್ತೆ, ಆಹಾರನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಹೋಗುತ್ತೆ. ಅದು ಮೇಲಿಂದ ಕೆಳಗಡೆ ಆಗಿರ್ಬೋದು ಅಥವಾ ಕೆಳಗಡೆಯಿಂದ ಮೇಲಾಗಿರ್ಬೋದು, ಎಲ್ಲ ಕಡೆಯೂ ಕೂಡ ಅದು ಫ್ಲೋಯಮ್. ಫ್ಲೋಯಮಿನ ಕೆಲಸ ಏನು, ಫುಡ್ಡನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು. ಝೈಲಮಿನ ಕೆಲಸ ಏನು, ವಾಟರ್ ಮತ್ತು ಮಿನರಲ್ಸನ್ನು ಟ್ರಾನ್ಸ್ಪೋರ್ಟ್. ಫ್ಲೋಯಮ್ಮು ಫುಡ್ಡನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಕ್ರಿಯೆಗೆ ಫ್ರಮ್
ಲಿವ್ಸ್ ಟು ಆಲ್ ಪಾರ್ಟ್ಸ್ ಆಫ್ ದಿ ಬಾಡಿ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಟ್ರಾನ್ಸ್ಲೊಕೇಶನ್ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಝೈಲಮ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಕ್ಕಂಥ ಇದಕ್ಕೆ ನಾವು ಡಿಫ್ಯೂಷನ್ ಅಂತ ಕರಿತಾ ಹೋಗ್ತೀವಿ, ಸರಿನಾ? ನೆಕ್ಸ್ಟ್ ಬಂದುಬಿಟ್ಟು ಎಕ್ಸ್ಕ್ರೀಷನ್ ಅಂತ ಹೇಳಿದೆ. ವಾಟ್ ಈಸ್ ಎಕ್ಸ್ಕ್ರೀಷನ್? ಎಕ್ಸ್ಕ್ರೀಷನ್ ಈಸ್ ದ ಪ್ರೋಸೆಸ್ ಬೈ ವಿಚ್ ದ ವೇಸ್ಟ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ಮೆಟಬಾಲಿಕ್ ಆಕ್ಟಿವಿಟೀಸ್ ಈಸ್ ರಿಮೂವ್ಡ್ ಫ್ರಮ್ ದ ಬಾಡಿ. ಅಂದರೆ ಎಕ್ಸ್ಕ್ರೀಷನ್ ಅಂತಕ್ಕಂಥದ್ದು ಇದು ಒಂದು ಕ್ರಿಯೆ. ಈ ಕ್ರಿಯೆಯಲ್ಲಿ ಏನಾಗುತ್ತಪ್ಪ ಅಂದರೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ವೇಸ್ಟ್ ಪ್ರಾಡಕ್ಟ್ಸನ್ನು ಅದು ದೇಹದಿಂದ ಹೊರಗಡೆ ಹಾಕ್ತಕ್ಕಂಥ ಕ್ರಿಯೆಗೆ ನಾವು ಇಲ್ಲಿ ಎಕ್ಸ್ಕ್ರೀಷನ್ ಅಂತ ಕರಿ. ಯೂನಿಸೆಲ್ಯುಲರ್ ಆರ್ಗನಿಸಮ್ಸ್ ಆದರೆ ಅಮೀಬಾ ಅಲ್ಲೆಲ್ಲ ಡಿಫ್ಯೂಷನ್ ಮುಖಾಂತರ ಹೊರಗಡೆ ಹೋಗ್ತಾ ಹೋಗುತ್ತೆ. ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ಸಲ್ಲಿ ಸ್ಪೆಷಲ್ ಆಗಿರ್ತಕ್ಕಂಥ ಆರ್ಗನ್ಸ್ ಇದ್ದಾವೆ. ಯೂನಿಸೆಲ್ಯುಲರ್ ಆರ್ಗನಿಸಮ್ ಅಂತ ಹೇಳಿದ್ರೆ ಅಮೀಬಾ ಅಂತ ಹೇಳಿದ್ವಿ. ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ ಅಂತ ಹೇಳಿದ್ರೆ ಮನುಷ್ಯ ಮತ್ತು ಬೇರೆ ಎಲ್ಲ ಜೀವಿಗಳಿಗೆ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಎಕ್ಸ್ಕ್ರೇಟರಿ ಸಿಸ್ಟಮಲ್ಲಿ ಇಲ್ಲೇನಿದೆ, ಪೇರ್ ಆಫ್ ಕಿಡ್ನೀಸ್ ಅಂತ, ಎರಡು ಕಿಡ್ನಿ ಇದ್ದಾವೆ ಎಕ್ಸ್ಕ್ರೇಟರಿಸ್. ಇದನ್ನು ನಾವು ಕಂಪ್ಲೀಟ್ ಎಕ್ಸ್ಕ್ರೇಟರಿ ಸಿಸ್ಟಮ್ ಅಂತ ಕರಿತಾ ಹೋಗ್ತೀವಿ. ಈ ಎಕ್ಸ್ಕ್ರೇಟರಿ ಸಿಸ್ಟಮಲ್ಲಿ ಪೇರ್ ಆಫ್ ಕಿಡ್ನೀಸ್ ಅಂದರೆ ಎರಡು ಕಿಡ್ನಿಗಳಿದ್ದಾವೆ. ಪೇರ್ ಆಫ್ ಯುರೇಟರ್ಸ್, ಎರಡು ಯುರೇಟರ್ಸ್ಗಳಿದ್ದಾವೆ. ಯೂರಿನರಿ ಬ್ಲಾಡರ್ ಇದೆ, ದೆನ್ ಯುರೇತ್ರಾ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಇರ್ತಕ್ಕಂಥದ್ದು ಇದಕ್ಕೆ ಯುರೇತ್ರಾ ಅಂತ ಕರಿತಾ ಹೋಗ್ತೀವಿ. ಇದಿಷ್ಟು ಸೇರಿ ನಾವು ಎಕ್ಸ್ಕ್ರೇಟರಿ ಸಿಸ್ಟಮ್ ಅಂತ ಕರಿತಾ ಹೋಗ್ತೀವಿ. ಈ ಎಕ್ಸ್ಕ್ರೇಟರಿ ಸಿಸ್ಟಮಲ್ಲಿ ಪ್ರತಿಯೊಂದು ಕಿಡ್ನಿಯಲ್ಲೂ ಕೂಡ ಏನಿದೆ, ನಂಬರ್ ಆಫ್ ಅಂದರೆ ಥೌಸಂಡ್ಸ್ ಆಫ್ ಯೂನಿಟ್ಸ್ ಇದ್ದಾವೆ, ಅಂದರೆ ಸ್ಟ್ರಕ್ಚರಲ್ ಯೂನಿಟ್ಸ್. ಅದನ್ನು ನಾವೇನಂತ ಕರಿತೀವಿ, ನೆಫ್ರಾನ್ಸ್ ಅಂತ ಕರಿತಾ ಹೋಗ್ತೀವಿ. ವಾಟ್ ಈಸ್ ನೆಫ್ರಾನ್? ನೆಫ್ರಾನ್ ಈಸ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ. ಕಿಡ್ನಿಯ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್, ಅದು ನ್ಯೂರಾನ್. ಅಲ್ಲಿ ನ್ಯೂರಾನನ್ನು ಬೇರೆ, ಅದರ ನ್ಯೂರಾನ್ ಅಂದರೆ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್ ಅದು. ಇಲ್ಲಿ ನೆಫ್ರಾನ್ ಅಂತಕ್ಕಂಥದ್ದು ಹೇಗಿದೆಯಪ್ಪ, ನೆಫ್ರಾನ್ ಅಂತಕ್ಕಂಥದ್ದು ಇಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ನೆಫ್ರಾನ್ ಅಂತಕ್ಕಂಥದ್ದು ಇಟ್ಸ್ ಎ ಒಂದು ಕಪ್ ಶೇಪ್ ಆಗಿರ್ತಕ್ಕಂಥ ಒಂದು ಇದಿದೆ, ಸ್ಟ್ರಕ್ಚರ್ ಇದೆ. ಅದನ್ನು ನಾವು ಬೌಮನ್ಸ್ ಕ್ಯಾಪ್ಸ್ಯೂಲ್ ಅಂತ ಕರಿ, ಯಾಕಂದರೆ ಇದನ್ನು ವಿಜ್ಞಾನಿ ಬೌಮನ್ ಅಂತಕ್ಕಂಥದ್ದನ್ನು ಕಂಡುಹಿಡಿದನು, ಅದಕ್ಕೆ ಅವನ ಹೆಸರಿಟ್ಟಿದ್ದಾರೆ ಬೌಮನ್ಸ್ ಕ್ಯಾಪ್ಸ್ಯೂಲ್. ಈ ಬೌಮನ್ಸ್ ಕ್ಯಾಪ್ಸ್ಯೂಲಲ್ಲಿ ಫುಲ್ ಬ್ಲಡ್ ಸಪ್ಲೈ ಅಂತಕ್ಕಂಥದ್ದು ಇದೆ, ಅದಕ್ಕೆ ನಾವು ಗ್ಲಾಮರ್ಯುಲಸ್ ಅಂತ ಕರಿತಾ ಹೋಗ್ತೀವಿ. ಅದು ಬಂದುಬಿಟ್ಟು ಅಲ್ಲಿಂದ ಒಂದು ಪೈಪಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಆ ಪೈಪನ್ನು ರೀನಲ್ ವೇನ್ಸಿಗೆ ಕನೆಕ್ಟ್ ಆಗ್ತಾ, ರೀನಲ್ ವೇನ್ಸಿಂದ ಹೆನ್ಲೀಸ್ ಲೂಪಿಗೆ ಅದು ಕನೆಕ್ಟ್ ಆಗುತ್ತೆ. ಹೆನ್ಲೀಸ್ ಲೂಪಿಂದ ಪ್ರಾಕ್ಸಿಮಲ್ ಟ್ಯೂಬ್ಯೂಲ್ಸು ಮತ್ತು ಡಿಸ್ಟಲ್ ಟ್ಯೂಬ್ಯೂಲ್ಸಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಡಿಸ್ಟಲ್ ಟ್ಯೂಬ್ಯೂಲ್ಸಿಂದ ಕಲೆಕ್ಟಿಂಗ್ ಡಕ್ಟಿಗೆ. ಈ ರೀತಿ ನಂಬರ್ ಆಫ್ ಥೌಸಂಡ್ಸ್ ಆಫ್ ನೆಫ್ರಾನ್ಸ್ ಅಂತಕ್ಕಂಥವು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ನೆಫ್ರಾನ್ ಅಂದರೆ ಏನಂತ ಹೇಳಿದೆ, ಇದು ನೆಫ್ರಾನ್ ಈಸ್ ಎ ಕಪ್ ಲೈಕ್ ಸ್ಟ್ರಕ್ಚರ್, ಬೌಮನ್ಸ್ ಕ್ಯಾಪ್ಸ್ಯೂಲ್ ಇದೆ. ಅದರಲ್ಲಿ ಬಂಡಲ್ ಆಫ್ ಕೆಪಿಲರೀಸ್ ಅಂತಕ್ಕಂಥದ್ದು, ಅದನ್ನು ನಾವು ಗ್ಲಾಮರುಲಸ್ ಅಂತ ಕರಿತಾ ಹೋಗ್ತೀವಿ. ಈ ಗ್ಲಾಮರುಲಸ್ಸಲ್ಲಿ ಏನಾಗ್ತಾ ಹೋಗುತ್ತೆ, ಬ್ಲಡ್ಡಲ್ಲಿ ಬಂದಿರತಕ್ಕಂಥ ಎಲ್ಲ ನೈಟ್ರೋಜಿನಸ್ ವೇಸ್ಟ್ಸನ್ನ, ಅಮೋನಿಯಾನ ಮತ್ತು ಯೂರಿಯಾ ಯೂರಿಕ್ ಆ್ಯಸಿಡನ್ನು ಅಲ್ಲಿ ಫಿಲ್ಟರ್ ಮಾಡ್ತಾ ಹೋಗುತ್ತೆ. ವಾಟರನ್ನು ಫಿಲ್ಟರ್ ಮಾಡ್ತಾ ಹೋಗುತ್ತೆ. ಫಿಲ್ಟರ್ ಮಾಡಿಬಿಟ್ಟು ಅಲ್ಲಿಂದ ನಮಗೆ ಏನಾಗುತ್ತೆ, ಇಲ್ಲಿ ಪ್ರಾಕ್ಸಿಮಲ್ ಟ್ಯೂಬ್ಯೂಲಿಗೆ ಬರ್ತಾ ಹೋಗುತ್ತೆ. ಪ್ರಾಕ್ಸಿಮಲ್ ಟ್ಯೂಬ್ಯೂಲಿಂದ ಡಿಸ್ಟಲ್ ಟ್ಯೂಬ್ಯೂಲಿಗೆ ಬರ್ತಕ್ಕಂಥದ್ದು ಹೆನ್ಲೀಸ್ ಲೂಪಿಗೆ, ಹೆನ್ಲೀಸ್ ಲೂಪಿಂದ ಡಿಸ್ಟಲ್ ಟ್ಯೂಬ್ಯೂಲಿಗೆ, ಡಿಸ್ಟಲ್ ಟ್ಯೂಬ್ಯೂಲಿಂದ ಕಲೆಕ್ಟಿಂಗ್ ಡಕ್ಟಿಗೆ ಇಲ್ಲಿ ಬರ್ತಾ ಹೋಗುತ್ತೆ. ಹೀಗಾಗ್ಬಿಟ್ಟು ಅಲ್ಲಿಂದ ಕಂಪ್ಲೀಟ್ ಬಂದುಬಿಟ್ಟು ಯುರೇಟರ್ ಮುಖಾಂತರ ನಮಗೆ ಯುರೇನ್ ಬ್ಲಾಡ್ರಿಗೆ ಬಂದುಬಿಟ್ಟು ಯೂರಿನ್ ಅಂತಕ್ಕಂಥದ್ದು ಕಲೆಕ್ಟ್ ಆಗ್ತಾ ಹೋಗುತ್ತೆ. ಈ ಯೂರಿನ್ ಇಲ್ಲಿ ಕಲೆಕ್ಟ್ ಆಗಿರ್ತಕ್ಕಂಥದ್ದು ಬಂದುಬಿಟ್ಟು ಯುರೇತ್ರದ ಮುಖಾಂತರ ಹೊರಗಡೆ ಹೋಗ್ತಕ್ಕಂಥದ್ದು ನಾವು ಇಲ್ಲಿ ನೋಡೋದು. ಅದೇ ರೀತಿ ಇಲ್ಲಿ ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ಸ್ ಅಂತ ಹೇಳಿದಾಗ ನಾವು ಹ್ಯೂಮನ್ ಬೀಯಿಂಗ್ಸನ್ನು ತೊಗೊಂಡಿದ್ವಿ. ಅದೇ ರೀತಿ ಪ್ಲ್ಯಾಂಟ್ಸಲ್ಲಿ ಏನಾಗುತ್ತಪ್ಪ, ಇಲ್ಲಿ ಪ್ಲ್ಯಾಂಟ್ಸಲ್ಲೂ ಕೂಡ ವೇಸ್ಟ್ ಉತ್ಪತ್ತಿ ಆಗುತ್ತೆ. ಹೆಂಗೆ, ಏನು ವೇಸ್ಟ್ ಉತ್ಪತ್ತಿ ಆಗುತ್ತೆ? ಇಲ್ಲಿ ರೆಸ್ಪಿರೇಷನ್ ಆಗಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ, ಫೋಟೋಸಿಂಥಸಿಸ್ ಆಗಬೇಕಾದ್ರೆ ಆಕ್ಸಿಜನ್ ಉತ್ಪತ್ತಿ ಆಗುತ್ತೆ, ಇವೆರಡೂ ಕೂಡ ಸ್ಟೊಮ್ಯಾಟೋದ ಮುಖಾಂತರ ಹೊರಗಡೆ ಹೋಗುತ್ತೆ. ಇದನ್ನು ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ವಿ. ಇದನ್ನು ನಾವು ಟ್ರಾನ್ಸ್ಪಿರೇಷನ್ ಅಂತ ಕರಿತಾ ಹೋಗ್ತೀವಿ. ಈ ಪ್ರೋಸೆಸ್ಸಿಗೆ ದ ಪ್ರೋಸೆಸ್ ಆಫ್ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನ್ ಥ್ರೂ ಸ್ಟೊಮ್ಯಾಟೋ, ಸ್ಟೊಮ್ಯಾಟೋದ ಮುಖಾಂತರ ಆಗ್ತಕ್ಕಂಥ ಇದಕ್ಕೆ ಟ್ರಾನ್ಸ್ಪಿರೇಷನ್. ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ ಫ್ರಮ್ ಲೀವ್ಸ್ ಟು ಆಲ್ ಪಾರ್ಟ್ಸ್ ಆಫ್ ದಿ ಬಾಡಿಗೆ ಟ್ರಾನ್ಸ್ಲೊಕೇಶನ್. ದ ಪ್ರೋಸೆಸ್ ಆಫ್ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಈಸ್ ಕಾಲ್ಡ್ ಟ್ರಾನ್ಸ್ಪೋರ್ಟೇಷನ್ ಅಥವಾ ಡಿಫ್ಯೂಷನ್ ಅಂತಕ್ಕಂಥದ್ದನ್ನು ಕ್ರಿಯೆಯಿಂದ ನಡೀತಾ ಹೋಗುತ್ತೆ. ಮತ್ತು ಇವು ಸಮ್ ವೇಸ್ಟ್ ಪ್ರಾಡಕ್ಟ್ಸ್, ಬಹಳಷ್ಟು ವೇಸ್ಟ್ ಪ್ರಾಡಕ್ಟ್ಸನ್ನು
ಏನ್ಮಾಡುತ್ತೆ ಪ್ಲ್ಯಾಂಟು ಲೀವ್ಸಲ್ಲಿ ಸ್ಟೋರ್ ಮಾಡ್ತಾ ಹೋಗುತ್ತೆ. ಅದು ಯಾವಾಗ ಎಕ್ಸಸ್ ಆಗುತ್ತೋ ಆ ಲೀವ್ಸ್ ಅಂತಕ್ಕಂಥವು ಡ್ರೈ ಆಗಿಬಿಟ್ಟು ಅದು ಕೆಳಗಡೆ ಬೀಳ್ತಾ ಹೋಗುತ್ತೆ. ಮತ್ತು ವ್ಯಾಕ್ಯೂಲ್ಸಲ್ಲಿ ಅದನ್ನು ಸ್ಟೋರ್ ಮಾಡ್ತಾ ಹೋಗುತ್ತೆ. ಗಮ್ಸ್ ಮತ್ತು ರೆಸಿನ್ಸಲ್ಲಿ ಸ್ಟೋರ್ ಮಾಡಿಬಿಟ್ಟು ಗಮ್ಮಿನ ರೂಪದಲ್ಲಿ ರೆಸಿನ್ಸ್ ರೆಸಿನ್ಸ್ ಅಂತ ಹೇಳಿದ್ರೆ ನಾವು ಓಲ್ಡ್ ಜೈಲಮ್ ಸೆಲ್ಸಲ್ಲಿ ನಮಗೆ ಗಟ್ಟಿಯಾಗಿರ್ತಕ್ಕಂಥ ಒಂಥರ ಇದು ಫೈಬರ್ ಸಿಗ್ತಾವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ರೆಸಿನ್ಸ್ ಅಂತ ಕರಿತಾ ಹೋಗ್ತೀವಿ. ಈ ರೀತಿ ಆಗಿಬಿಟ್ಟು ವೇಸ್ಟ್ ಪ್ರಾಡಕ್ಟ್ಸನ್ನು ಹೊರಗಡೆ ಆಗುತ್ತೆ. ಮತ್ತು ಸ್ವಲ್ಪ ವೇಸ್ಟ್ ಪ್ರಾಡಕ್ಟ್ಸನ್ನು ರೂಟ್ಸಿನ ಮುಖಾಂತರ ಭೂಮಿಯಲ್ಲಿ ಹೊರಗಡೆ ಹಾಕ್ತಾ ಹೋಗುತ್ತೆ. ಪ್ಲ್ಯಾಂಟ್ ಒಂದು ಸ್ಟೊಮ್ಯಾಟೋದ ಮುಖಾಂತರ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನನ್ನು ಹೊರಗಡೆ ಹಾಕುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ವೇಸ್ಟನ್ನು ಲೀವ್ಸಲ್ಲಿ ಸ್ಟೋರ್ ಮಾಡುತ್ತೆ. ಆ ಲೀವ್ಸ್ ಅಂತಕ್ಕಂಥವು ಡ್ರೈ ಆಗಿಬಿಟ್ಟು ಅದು ಕೆಳಗಡೆ ಬೀಳ್ತಾ ಹೋಗುತ್ತೆ. ಮತ್ತು ಸ್ವಲ್ಪ ವೇಸ್ಟ್ ಪ್ರಾಡಕ್ಟ್ಸನ್ನು ವ್ಯಾಕ್ಯೂಲ್ಸಲ್ಲಿ ಸ್ಟೋರ್ ಮಾಡುತ್ತೆ. ಸ್ವಲ್ಪ ವೇಸ್ಟ್ ಪ್ರಾಡಕ್ಟ್ಸನ್ನು ಗಮ್ಸ್ ಮತ್ತು ರೆಸಿನ್ಸಿನ ಸಪ್ರೇಟ್ ಇದರಲ್ಲಿ ರೂಪದಲ್ಲಿ ಅದು ಹೊರಗಡೆ ಹಾಕುತ್ತೆ. ಮತ್ತು ರೂಟ್ಸಿನ ಮುಖಾಂತರನೂ ಕೂಡ, ಯಾಕಂದರೆ ಪ್ಲ್ಯಾಂಟ್ಸಲ್ಲಿ ಸಪ್ರೇಟ್ ಎಕ್ಸ್ಕ್ರೇಟರಿ ಸಿಸ್ಟಮ್ ಅಂತಕ್ಕಂಥದ್ದು ಇಲ್ಲ ಅಲ್ಲಿ. ಓಕೆನಾ, ಇದಿಷ್ಟು ಕೂಡ ದಟ್ ಈಸ್ ಲೈಫ್ ಪ್ರೊಸೆಸಸ್ಸಲ್ಲಿ ನಾವಿಲ್ಲಿ ಡಿಸ್ಕಷನ್ ಮಾಡೋಣ. ಏನಾದರೂ ಡೌಟ್ಸ್ ಇದೆಯಾ? ಯಾರಿಗಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ಪಲ್ಲಿ ನನಗೆ ಕ್ವಶನ್ಸನ್ನು ಹಾಕ್ರಿ, ಅಥವಾ ನಿಮಗೆ ಯಾವ ಟಾಪಿಕ್ ಏನು ಡೌಟ್ ಇದೆಯೋ ಅದನ್ನು ಫೋನ್ ಮುಖಾಂತರ ಕೇಳಿ ತಿಳ್ಕೊಳ್ತಾವ್ರಿ. ಓಕೆನಾ, ಓಕೆ, ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್.